ಚುಟುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ವೃತ್ತಿ ಜೀವನದಲ್ಲಿ ಮಾಡಿದ ಕೆಲಸಗಳು ನಿವೃತ್ತಿಯ ನಂತರವೂ ಜನರ ಮನಸ್ಸಿನಲ್ಲಿ ಉಳಿದಿದೆ ಅಂದ್ರೆ ಅಂತ ಅಧಿಕಾರಿ ಜನಪರವಾಗಿ ಕೆಲಸ ಮಾಡಿದ್ದಾರೆ ಅಂತಾನೆ ಅರ್ಥ ಅಂತ ಅಧಿಕಾರಿಗೆ ನಿವೃತ್ತಿಯ ದಿನ ಸಿಗುವ ಬೀಳ್ಕೊಡುಗೆ ಅವರಿಗೆ ಹಾಗೂ ಅವರ ಜೊತೆಗಿದ್ದವರಿಗೆ ಸದಾ ಕಾಲ ನೆನಪಿನಲ್ಲಿರುವ ಕಾರ್ಯಕ್ರಮವಾಗುತ್ತೆ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಶಿವಮೊಗ್ಗದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ವಯೋನಿವೃತ್ತಿ ಪಡೆದ ಡಾಕ್ಟರ್ ಬಿಟಿ ಮಂಜುನಾಥ್ ಅವರದ್ದು ಶಿವಮೊಗ್ಗದ ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಅವರ ಸಹೋದ್ಯೋಗಿಗಳು ಬಂಧುಗಳು ಮಿತ್ರರು ಆತ್ಮೀಯವಾಗಿ ಬೀಳ್ಕೊಟ್ರು ಇದು ಎಲ್ಲರ ಮನಸ್ಸಿನಲ್ಲಿ ಉಳಿಯುವ ಸುಂದರ ಕಾರ್ಯಕ್ರಮವಾಗಿತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದ ಹಲವರು ಡಾಕ್ಟರ್ ಬಿಟಿ ಮಂಜುನಾಥ್ ಅವರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಅವರ ಜೊತೆ ಮಾಡಿದ ಕೆಲಸದ ಅನುಭವವನ್ನು ಸ್ಮರಿಸಿದ್ರು ಗ್ರಾಹಕರಿಗೆ ಜಾಗೃತಿ ಮೂಡಿಸುವಲ್ಲಿ ಡಾಕ್ಟರ್ ಜಿಟಿ ಮಂಜುನಾಥ್ ಅವರು ಮಾಡಿದ ಕೆಲಸಗಳು ಜಿಲ್ಲಾಡಳಿತಕ್ಕೆ ಜೊತೆಯಾಗಿ ನಿಂತಿದ್ದು ಹೀಗೆ ಹಲವು ನೆನಪುಗಳು ಹರಿದು ಬಂದವು ಅದರ ಮೇಲೆ ನಮ್ಮ ಕಾರ್ಯಕ್ಷಮತೆ ಎಷ್ಟಿತ್ತು ನಾವು ಸರ್ಕಾರಕ್ಕೆ ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ಇವತ್ತಿನ ದಿವಸ ಕಾಣುವಂತ ಒಂದು ಸಂದರ್ಭ ಇದೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಅಧಿಕಾರಿಗಳು ಮತ್ತು ನೌಕರರು ನಿವೃತ್ತರಾಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ನನಗೆ ತುಂಬಾ ಹತ್ತಿರವಾಗಿರುವಂತವರು ನನಗೆ ತೀರಾ ಆತ್ಮೀಯರಾಗಿರುವಂತಹ ಒಂದು ನಮ್ಮ ಮಂಜುನಾಥ್ ಸರ್ ಅವರು
ಇನ್ನೊಂದು ನಮ್ಮ ಡಿಡಿಪಿಓ ನಾಗರಾಜ್ ಕಾರ್ಯಕರ್ತರು ಮಧ್ಯಾಹ್ನ ಕೂಡ ಅವರ ಒಂದು ನಿವೃತ್ತಿ ಸಮಾರಂಭಕ್ಕೆ ಕೂಡ ನಾನು ಹೋಗಿದ್ದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಮನಸ್ಸಿಗೆ ಬರುವಂತ ಒಂದು ಸಂಗತಿ ಏನಂತಂದ್ರೆ ಇಷ್ಟು ದಿವಸ ಒಂದು ಸರ್ಕಾರಿ ಸೇವೆ ಕೆಲಸದ ಒತ್ತಡ ಒಂದಿಷ್ಟು ಕಮಾಂಡ್ ಮಾಡೋದು ಒಂದಿಷ್ಟು ಕೆಲಸ ತೆಗೆದುಕೊಳ್ಳೋದು ಎಲ್ಲ ಇರುತ್ತೆ ನಾಳೆ ಏನು ಇರೋದಿಲ್ಲ ಯಾವ ಟೆನ್ಷನ್ ಇರೋದಿಲ್ಲ ಆದ್ರೆ ಈ ಒಂದು ಸುವರ್ಣ ಅವಕಾಶ ಸಿಗುವಂತದ್ದು ಸರ್ಕಾರಿ ನೌಕರಿ ಸಿಗದೆ ಎಲ್ಲರಿಗೆ ಸಿಗೋದಿಲ್ಲ ಎಲ್ಲರಿಗೆ ಸಿಗುತ್ತೆ ಸಿಕ್ಕಾಗ ಅವಕಾಶವನ್ನು ಹೇಗೆ ಬಳಸ್ಕೊತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಮಂಜುನಾಥ್ ಅವರ ಬಗ್ಗೆ ಸುಮಾರಿಂದ ಹೇಳಿದ್ವಿ ಕೇವಲ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಕೂಡ ಅವರದೇ ಆದ ಒಂದು ಛಾಪನ್ನು ಬಳಸಿಕೊಳ್ಳುವಂತ ಒಬ್ಬ ದಕ್ಷ ಅಧಿಕಾರಿ ನಾನು ಇವರಿಗೆ ನಾನು ಚಾನ್ಸ್ ಕೊಟ್ಟಿದ್ದೆ ಕೊರೋನಾ ಸಮಯದಲ್ಲಿ ಹಿಂದೆ ಜಯಪ್ಪ ಅಂತ ಒಬ್ಬ ಹಿರಿಯರು ಇದ್ರು ನನಗೂ ಕೂಡ ಅವರು ತುಂಬಾ ಹಿರಿಯರು ಆತ್ಮೀಯರು ಅವರು ನಿವೃತ್ತಿ ಆದಾಗ ನಮ್ಮ ಹಿಂದಿನ ಜಿಲ್ಲಾಧಿಕಾರಿ ಶಿವಕುಮಾರ್ ಸರ್ ಅವರು ನನಗೆ ನೀನೇ ತಗೊಂಡು ಹೋಗಿ ಚಾರ್ಜು ಕೊರೋನಾ ಇದ್ರಿಂದ ಬೇರೆ ಯಾರಿಗೂ ನಾನು ಕೊಡೋದಿಲ್ಲ ಈ ವ್ಯಾಪಾರ ಅಂತ ಒಬ್ಬರು ವಾದ ಮಾಡಿದ್ರೆ ಸರ್ ನನಗೆ ಆಗಲ್ಲ ತುಂಬಾ ಕೆಲಸ ಇದೆ ಇನ್ನೂ ಇವಾಗಂಟೆ ಸುಮಾರು ಎರಡು ತಿಂಗಳ ಕೆಲಸ ಮಾಡಿದ್ವಿ ಸುಮಾರು ಜನ ನ್ಯಾಯಾಲಯದ ಎಂಪಿಗಳು ಕೂಡ ಇದ್ದೀರಿ ನಾನು ಪರಿಚಯಿಸ್ತಿದ್ದೀರಿ ಅದು ಎಷ್ಟು ತಪ್ಪು ಅಂತ ನನಗೆ ಅವತ್ತು ಗೊತ್ತಾಯಿತು ಒಂದು ರೇಕ್ ಮರದಿಂದ ಹುಡುಕೊಂಡು ಗೋಡೌನ್ ಕರ್ಕೊಂಡು ಹೋಗಿ ಲೋಡ್ ಮಾಡಿ ಅನ್ಲೋಡ್ ಮಾಡಿ ತಾಲೂಕಾ ಗೋಡೌನ್ ಹೋಗಿ ಅಲ್ಲಿಂದ ಮತ್ತೆ ರೇಷನ್ ಅಂಗಡಿಗಳಿಗೆ ಹೋಗುವುದು ಎಷ್ಟು ಕಷ್ಟಕರಗಳ ಕೆಲಸ ಅದನ್ನು ನಿಭಾಯಿಸಲಿಕ್ಕೆ ಎಷ್ಟು ಶ್ರಮ ಹಾಕಬೇಕು ಮತ್ತೆ ಸಾರ್ವಜನಿಕ ದೂರುಗಳು ಎಷ್ಟು ಬರ್ತಾರೆ ಸುಮ್ ಸುಮ್ಮನೆ ಹೇಳೋದು ಅಲ್ಲಿ ಹೇಳಿದ್ದಾರೆ ಅಲ್ಲಿ ಎಂಟಿ ಹೋಗ್ತಾ ಇದೆ ಅನ್ನೋದು ಫಾಲ್ಸ್ ಕಂಪ್ಲೇಂಟ್ಸ್ ಕೂಡ ಅಷ್ಟೇ ಬರ್ತದೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಕೆಲಸ ಮಾಡುವಂಥದ್ದು ಸಹಜ ಅಧಿಕಾರಿಗಳ ಆದ್ರೆ ನಮ್ಮ ಮಂಜುನಾಥ್ ಅವರು ನನ್ನ ಚೇಂಬರ್ ಮೇಲೆ ಅವ್ರ ಚೇಂಬರ್ ಇರೋದು ಒಂದು ದಿವಸ ಅವರು ಜೋರಾಗಿ ಕೂಗಾಡಿದ್ದಾಗಲಿ ಯಾವುದೂ ಕೇಳಿಸ್ತಿಲ್ಲ ಅಷ್ಟೇ ಶಾಂತ ರೀತಿಯಿಂದ ಎಲ್ಲರನ್ನೂ ಒಂದು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಕೆಲಸವನ್ನ ಮಾಡಿ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾಡಳಿತಕ್ಕಾಗ್ಲಿ ಯಾವುದೇ ತಲೆನೋವು ಇಲ್ಲದೆ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ತಾವೆಲ್ಲರೂ ಹೇಳಿದಿರಿ ಅವರ ಕಾರ್ಯಕ್ಷಮತೆ ಹೇಗಿತ್ತು ಪಂಕ್ಚುಯಾಲಿಟಿ ಹೇಗಿತ್ತು ಕಾರ್ಯವಿಧಾನ ಹೇಗಿತ್ತು ಅಂತ ಎಲ್ಲರೂ ಗೊತ್ತಿದೆ ಈಗ ಬರುವಂತ ಹೊಸ ಯಂಗ್ ಆಫೀಸರ್ಸ್ಗೆ ಅದು ಬಹಳಷ್ಟು ಮಾಡಲ್ ಆಗುತ್ತೆ ಮಾದರಿ ಆಗುತ್ತೆ ಇನ್ನೊಂದು ಅವ್ರ ಬಗ್ಗೆ ತಾವೆಲ್ಲ ಗಮನಿಸಿರ್ಬೋದು ನಾನು ಕೂಡ ಅವರು ಬೈಕ್ ಕೂತಾಗ ಮಾತಾಡ್ತಾ ಇದ್ವಿ ಅವರ ಆರೋಗ್ಯವನ್ನ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ವಯಸ್ಸಲ್ಲಿ ಕೂಡ ಅವರು ಎಂಟು ಕಿಲೋಮೀಟರ್ ಎಂಟರಿಂದ ಹತ್ತು ಕಿಲೋಮೀಟರ್ ಡೈಲಿ ವಾಕ್ ಮಾಡ್ತಾರೆ ಅಂತ ನಾನು ಹೇಳ್ಕೊಂಡಿದ್ದೆ ಹೀಗಾಗಿ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯವನ್ನ ಕೊಟ್ಟಿದ್ದಾರೆ ಮಕ್ಕಳು ಕೂಡ ಚೆನ್ನಾಗಿ ಓದಿದ್ದಾರೆ ಒಂದು ಲೆವೆಲ್ಗೆ ಸೆಟ್ಲ್ ಆಗಿದ್ದಾರೆ ಮಗಳು ಕೂಡ ಲಭ್ಯ ಇದೆ ಮಗ ಇಂಜಿನಿಯರ್ ಮಾಡ್ತಾ ಇರಬೇಕು ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ ಈ ಆರೋಗ್ಯ ಕೂಡ ಚೆನ್ನಾಗಿದೆ ಅದಕ್ಕೆ ನಾನು ಅವರಲ್ಲಿ ಮನವಿ ಮಾಡ್ಕೊಂಡು ಇಷ್ಟೇ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದೀರಾ ಆದ್ರೆ ಯಾವುದೇ ಕಾರಣ ಪ್ರವೃತ್ತಿಯಿಂದ ನಿವೃತ್ತಿ ಆಗೋದು ಬೇಡ ಇವತ್ತು ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾರೆ ಸರ್ಕಾರ ಮಟ್ಟದಲ್ಲಿ ಸರ್ಕಾರ ಕೂಡ ಸಾಕಷ್ಟು ಅವಕಾಶ ಮಾಡಿಕೊಟ್ಟಿದೆ ನಿವೃತ್ತಿ ನೌಕರರಿಗೆ ವೆನ್ ಗಾಡ್ ಹ್ಯಾಸ್ ಗಿವನ್ ಯು ಅ ಗುಡ್ ಹೆಲ್ತ್ ರೀಸನಿಂಗ್ ಕೊಟ್ಟಿದ್ದಾನೆ ಮನೆಯಲ್ಲಿ ಕೂಡ ಯಾವುದೇ ಸಮಸ್ಯೆ ಇಲ್ಲ ಆಲ್ ಸೆಟಲ್ಮೆಂಟ್ ನೀವು ಇನ್ನೂ ಕೂಡ ಮುಂದೆ ನಮ್ಮ ಸರ್ಕಾರದ ಜೊತೆ ಇರಬೇಕು ನಮ್ಮ ಜೊತೆಗೆ ಕೆಲಸವನ್ನ ಮಾಡಬೇಕು ಆ ನಿಮ್ಮ ಕಾರ್ಯಕರ್ತರಿಗೆ ಬರುವಂತ ಹಲವಾರು ಯಂಗ್ಸ್ಟರ್ಸ್ ಯಂಗ್ ಆಫೀಸರ್ಸ್ಗೆ ಯಂಗ್ ಎಂಪ್ಲಾಯೀಸ್ಗೆ ಒಂದು ಮಾದರಿ ಆಗ್ತದೆ ಅಂತ ಹೇಳ್ತಾ ಮುಂಬರುವ ಜೀವನದಲ್ಲಿ ನಿಮಗೆ ಭಗವಂತ ಇನ್ನೂ ಹೆಚ್ಚಿನ ನೆಮ್ಮದಿಯನ್ನ ಸಂತೃಪ್ತಿಯನ್ನ ಕೊಟ್ಟು ಕಾಪಾಡಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅಂತ ಹೇಳ್ತಾ ನಮ್ಮ ಜೊತೆಗೆ ಮತ್ತೆ ನೀವು ಕೆಲಸ ಮಾಡ್ತೀರಾ ನಿಮ್ಮ ಸೇವೆ ನಮ್ಗೆ ಅಗತ್ಯ ಇದೆ ನೀವು ಬರ್ತೀರಂತ ನಾನು ಭಾವಿಸಿ ನಿಮ್ಮ ಕುಟುಂಬಕ್ಕೆ ಶುಭ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಈ ಮನೆ ಕಳೆದ ತಿಂಗಳು ಹದಿನೈದನೇ ತಾರೀಕು ಬಂದು ಕ್ಯಾರೆಕ್ಟರ್ ಬಂದೆ ನಾನು ಮಂಜುನಾಥ್ ಸರ್ ಒಡನಾಟ ತುಂಬಾ ಕಡಿಮೆ ಒಡನಾಟ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈಗ ಇಲ್ಲಿ ಹಾಜರಾಗಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದನ್ನ ಕೇಳಿದೆ ಕೇಳ್ಪಟ್ಟಾಗ ನಮ್ಗೆಲ್ಲ ಅವರಂತ ವ್ಯಕ್ತಿತ್ವವನ್ನ ಒಡನೆ ಮಾಡಿದ್ರೆ ಅವರ ಕಾರ್ಯಕ್ಷಮತೆ ಮತ್ತೆ ಕಾರ್ಯದ ದಕ್ಷತೆ ಯಾವ ರೀತಿ ಮಾಡ್ತಿದ್ರು ಅಂತ ಕೇಳಕ್ಕೊಂದು ಸಾಕಾರ ತುಂಬಾ ಜನ ಮಾತಾಡಿದ್ರು ಅದೆಲ್ಲಕ್ಕಿಂತ ಮಿಗಿಲಾಗಿ ಒಂದು ವಿಚಾರವನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅವರ ಕಾರ್ಯ ಕ್ಷಮತೆ ಮತ್ತು ಅಲ್ಲಿ ಅವರಿಗೆ ಕೆಲಸದಲ್ಲಿರ್ತಕ್ಕಂಥ ಬದ್ಧತೆ ಇಲ್ಲಿ ನಾವೆಲ್ಲ ಹಾಜರಾತಿ ಅಂದ್ರೆ ದಾವಣಗೆರೆ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಿಂದ ಬಂದಿರತಕ್ಕಂಥದ್ದು ಇದು ಅವರ ವ್ಯಕ್ತಿತ್ವವನ್ನ ತೋರಿಸ್ತದೆ ಆ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವ ಇರೋ ಒಂದು ಕಾರಣದಿಂದಲೇ ತಾವೆಲ್ಲ ಈಗ ಸಂಜೆ ಆರೂವರೆ ಆರು ತಿಂಗಳ ಆದ್ರೂ ಆರಕ್ಕೆ ಕಾರ್ಯಕ್ರಮ ಶುರುವಾದಾಗ ಇತ್ತು ಆದ್ರೂ ಸಹ ತಾವೆಲ್ಲ ಉತ್ಸುಕರಾಗಿ ಹಾಜರಾಗಿದ್ದು ನೋಡಿದ್ರೆ ಅದು ಅದೇ ಹೇಳ್ತದೆ ಮಂಜುನಾಥ ಅವರು ತಮ್ಮ 35 ವರ್ಷಗಳ ಸುದೀರ್ಘವಾದಂತ
ಸೇವೆನೆ ಯಾವ ರೀತಿ ಮಾಡಿದ್ರು ಅನ್ನೋದನ್ನ ಹೇಳ್ತದೆ. ನಿಜವಾಗ್ಲೂ ಅವರು ಹಿಂದಿನ ಸೇವೆಯಿಂದ ನಿವೃತ್ತಿ ಆದರೂ ಸಹ ನಮ್ಮಂತ ನಾನು ಸಹ ನಿವೃತ್ತ ಸರ್ಕಾರಿ ಜಿಲ್ಲಾ ನ್ಯಾಯಾಧೀಶ ನಂತರ ಇದನ್ನೊಂದು ಪೋಸ್ಟ್ ರಿಟೈರ್ಮೆಂಟ್ ಪೋಸ್ಟ್ ಅಲ್ಲಿ ಅವರು ನಿವೃತ್ತಿ ಆಗ್ತಿದ್ದಾರೆ ಅಂತ ಬೇಜಾರ ಆದರೂ ಸಹ ನಾವು ಬೇಜಾರ ಆಗಿದ್ದ ಒಂದು ಸಂದರ್ಭ ಇಲ್ಲ. ಯಾಕೆಂದ್ರೆ ಅವರು ಕಾರ್ಯ ಒಂದು ಕಾರ್ಯ ಒಂದು ವಿಧಾನ ಮತ್ತು ಕಾರ್ಯಕ್ಷಮತೆ ನಮಗೆಲ್ಲ ಬಿಟ್ಟು ಹೋಗ್ತದೆ. ನಮ್ಮ ಕೆಲವು ಸ್ನೇಹಿತರು ಮಾತಾಡ್ತಾರೆ ಹೇಳ್ತಿದ್ರು ಬೆಳಿಗ್ಗೆ 9:30 ಆಫೀಸ್ ಕೂರ್ತಾ ಇದ್ರು ಅಂತ. ಅದೇ ಅವ್ರು ಯಾವ ರೀತಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಗೆಲ್ಲ ಒಂದು ಮಾರ್ಗದರ್ಶನ. ಈ ಕೆಲಸ ಮಾಡ್ತಕ್ಕಂಥ ಈಗ ಸರ್ಕಾರಿ ನೌಕರರಿಗೆ ಅವ್ರು ರೋಲ್ ಮಾಡಲು ಅವ್ರು ಹೋದ್ರು ಸಹ ಅವ್ರು ಒಂದು ಮಾಡಿದಂತ ಕೆಲಸ ಕಾರ್ಯ ಒಂದು ನಮ್ಗೆಲ್ಲ ಮಾರ್ಗದರ್ಶನ ಆಗಿರ್ತದೆ. ಆ ಮಾರ್ಗದರ್ಶನದಲ್ಲಿ ನಾವು ಅವ್ರು ಮಾಡ್ತಕ್ಕಂಥ ಒಂದು ಒಳ್ಳೆಯ ನೀರು ಪಾಲನೆ ಮಾಡಿದರೆ ನಿಜವೂ ಅಂತ ವ್ಯಕ್ತಿಗಳಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಅಂತ ನಾನು ಹೇಳ್ತಾ ಮತ್ತು ಈ ನಾನು ಅವ್ರನ್ನ ಈ ತಿಂಗಳಲ್ಲಿ ಮೊದಲ ಬಾರಿಗೆ ಭೇಟಿ ಆಗ್ತದೆ. ಅವರು ಒಂದು ಮಾತಾಡುವ ರೀತಿಯಲ್ಲಿ ಮೊದಲ ಸಾರಿ ಭೇಟಿಯಾದಾಗ ಅನ್ನಿಸ್ತು. ನಂತರ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಅವರು ವೈಜ್ಞಾನಿಕ ಕಾರ್ಯಕ್ರಮವನ್ನು ನೋಡ್ತೇವೆ. ನಿಜವಾಗ್ಲು ಅವರ ಒಂದು ಸರಳತೆ ಮತ್ತು ಒಂದು ಒಂದು ಶಿಸ್ತು ಪಾಲನೆ ನೋಡಿ ತುಂಬಾ ಖುಷಿ ಅನಿಸ್ತು. ಇಂತಹ ತಿಂಗಳಲ್ಲಿ ಈಗ ನಾವು ನೋಡ್ತಕ್ಕಂತ ಈ ಒಂದು 21ನೇ ಶತಮಾನದಲ್ಲಿ ಈ ರೀತಿಯಾದಂತಹ ಸರ್ಕಾರಿ ನೌಕರರು ನಿಜವಾಗ್ಲು ಅತಿ ಈ ಸಮಾಜದಲ್ಲಿ ಒಂದು ಶಾಂತಿ ನೆಲೆಸಬೇಕು, ಒಳ್ಳೆಯ ಆಡಳಿತವನ್ನು ಸಿಗ್ಬೇಕು ಅಂದ್ರೆ ಜಿಲ್ಲಾಡಳಿತ ಸಿಗ್ಬೇಕು ಅಂದ್ರೆ ಇಂತಹ ಸರ್ಕಾರಿ ನೌಕರರು ಅತಿ ಅವಶ್ಯಕತೆ ಇದೆ ಅಂತ ಒಂದು ಆಡಳಿತವನ್ನ ನೀಡಿ ಅವರು ಇವತ್ತ ನಿವೃತ್ತಿ ಆಗ್ತಿದ್ದಾರೆ. ಅವ್ರು ನಿಜವಾಗ ನಿವೃತ್ತಿ ಜೀವನ ಚೆನ್ನಾಗಿರ್ಲಿ ಮತ್ತೆ ನಮ್ಮ ಅಪಾರ ಜಿಲ್ಲಾಧಿಕಾರಿ ಹೇಳಿದ್ರು ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಅಂತ. ನಿವೃತ್ತಿ ಆದರೂ ಸಹ ಅವರಿರ್ತಕ್ಕಂಥ ಒಂದು ಶಕ್ತಿ ಪೊಟೆನ್ಶಿಯಲಿಟಿ ಅದು ವೇಸ್ಟ್ ಆಗ್ತಾರದು. ಅವರು ಈ ನಿವೃತ್ತಿ ಆದಂತರೂ ಕೂಡ ಅವರು ನಮ್ಮ ಸರ್ಕಾರದ ಭಾಗಿಯಾಗಿ ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಲಿ ಅಂತ ನಾನು ಹೇಳ್ತಾ ಹಾಗೂ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆರೋಗ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಮತ್ತು ಅವರ ನಿವೃತ್ತಿ ಜೀವನ ತುಂಬಾ ಚೆನ್ನಾಗಿರಲಿ. ಅವರು ಮತ್ತೆ ನಿವೃತ್ತಿ ಆಗಬೇಡ ಮತ್ತೆ ನಂತರದಲ್ಲೂ ಕೂಡ ಸೇವೆ ಮುಂದುವರಲಿ ಅಂತ ಹೇಳ್ತಾ ಆಕಸ್ಮಿಕವಾಗಿ ನನ್ನನ್ನು ಕಳಿಸಿದ್ರು ಮಂಜುನಾಥ್ ಸರ್ ಜೊತೆ 9:30 ಬೆಳಗ್ಗೆ ಹೋದ್ವಿ ಒಂದು ಫಂಕ್ಷನ್ ಗೆ. ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು, ಒಬ್ಬ ವೃತ್ತಿಯ ವ್ಯಕ್ತಿತ್ವವನ್ನು ಹೋಗಬೇಕಾದ್ರೆ ಏನ್ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ನಿಮ್ ಇಲಾಖೆ ನಿಮ್ಮ ಮುಂದಿನ ಹೋಗುದು ದೃಷ್ಟನ ಅಲ್ಲ. ಈಗ ನಮ್ಮ ಇಲಾಖೆಯಲ್ಲಿ ನಮ್ಮ ಅಧಿಕಾರಿಗಳನ್ನ ಹೋಗುತ್ತೇವೆ, ಬೇರೆ ಒಬ್ಬ ಇಲಾಖೆ ಒಬ್ಬ ಇನ್ನೊಂದು ಇಲಾಖೆ ಒಬ್ಬ ವ್ಯಕ್ತಿಯನ್ನ ಅಧಿಕಾರಿಯನ್ನ ಹೋಗುತ್ತಾರಂದ್ರೆ ಸಮಥಿಂಗ್ ಇಸ್ ದೇರ್, ಸಮಥಿಂಗ್ ಇಸ್ ದೇರ್ ಸ್ಪೆಷಲ್ ಇನ್ ದಟ್ ಪರ್ಸನ್ ಅಂತ ನಮ್ಮ ಅಂತವರು. ಯಾಕಂದ್ರೆ ಅವತ್ತೊಂದು ದಿನ ಫಂಕ್ಷನ್ ಗೆ ನಾವು 9:30 ಹೋದಾಗ ನನಗೆ ಅನ್ಸಿತ್ತು ಮುರಾರ್ಜಿ ದೇಸಾಯಿ ಸ್ಕೂಲ್ ಈ ಕಡೆ ಹೋಗ್ಬೋದು ಅಂತ ಗೊತ್ತಿಲ್ಲ. ಗೌರವಯುತವಾಗಿ ವೆಲ್ಕಮ್ ಮಾಡಿದಾಗ ಅಲ್ಲಿ ಒಬ್ರು ಪ್ರಾನ್ಸಿಪಾಲ್ ಒಂದು ಭಾಷಣ ಮಾಡಿದ್ರು. ಮಂಜುನಾಥ್ ಸರ್ ವ್ಯಕ್ತಿತ್ವಕ್ಕೆ ಅಣ್ಣ ಬೆಂಗಳಿಗೆ ಇಲ್ಲೊಂದು ನೋಡ್ಬೇಕಾದ್ರೆ ಒಂದು ಅಕ್ಕಿ ಕಾಣ್ ನೋಡ್ಬೇಕಂದ್ರೆ ಆ ತರ ಅವ್ರು ಒಂದೇ ಒಂದು ಪ್ರಿನ್ಸಿಪಾಲ್ ವೆಲ್ಕಮ್ ಮಾಡ್ಬೇಕಾದ್ರೆ ಒಂದು ಸ್ಪೀಚ್ ಅಲ್ಲಿ ಹೇಳಿದ್ರು. ಮಂಜುನಾಥ್ ಸರ್ ಬಗ್ಗೆ ಕೋವಿಡ್ ಟೈಮ್ ಅಲ್ಲಿ ಅನಾಥ ಮಕ್ಕಳಿಗೆ ಮುರಾರ್ಜಿ ದೇಸಾಯಿ ಸ್ಕೂಲಿನ ಕೆಲ ಮಕ್ಕಳಿಗೆ ಆಹಾರದ ಸೌಲಭ್ಯ ಇರಲಿಲ್ಲ ಅಂದ್ರೆ ಮಂಜುನಾಥ್ ಸರ್ ಏನು ದಿಕ್ಕೆ ಕಾಣ್ತೆ ನಾಳೆ ಬೆಳಿಗ್ಗೆ ತಿಂಡಿಗೆ ನಮ್ಗೆ ಏನು ಇಲ್ಲ ಅಂತ ಫೋನ್ ಮಾಡಿದ್ರು. ಅಂದ್ರೆ ಫೋನ್ ಮಾಡಿದ್ರೆ ತುರ್ತಾಗಿ ಮಂಜುನಾಥ್ ಸರ್ ಒಂದು ರೋಡಿನಷ್ಟು ಅಕ್ಕಿ ಮತ್ತು ಗೋಧಿಗಳನ್ನ ಅಲ್ಲಿ ಕಳಿಸಿದ್ರಂತೆ. ಅವತ್ತಿಗೆ ಅವತ್ತ ಸರಳತೆಯನ್ನ ಹೇಳ್ಬೇಕಂದ್ರೆ ಡ್ಯೂಟಿ ಇನ್ಕ್ರೀಸಸ್ ಡ್ಯೂಟಿ ಇನ್ಕ್ರೀಸಸ್ ಅವರ ಡ್ಯೂಟಿ ಅಲ್ಲ, ಡ್ಯೂಟಿ ಇನ್ಕ್ರೀಸಸ್ ಅವರ ಡ್ಯೂಟಿ ಅನ್ನೋದನ್ನ ನಾವು ಮಂಜುನಾಥ್ ಸರ್ ಕಣ್ಣಲ್ಲಿ ಹಾಕುವ ಸಿಂಪಲ್ ಪರ್ಸನ್. ಎರಡು ಫಂಕ್ಷನ್ ಅವ್ರ ಬಗ್ಗೆ ಅಡ್ಡಿ ಅದೇ ಸಿಂಪಲ್ ಆಗಿ ಅವ್ರ ಡ್ರೆಸ್ ಕೋಡ್ ಅದೇ ಸಿಂಪಲ್ ಶೂಸ್ ನೀಟಾಗಿ ಒಬ್ಬ ವ್ಯಕ್ತಿನ ಅವ್ರು ಶ್ರೀಮಂತಿಕೆ ಅಥವಾ ಮುಖ್ಯ ನೋಡಿ ನಾವು ಅಂದದಿಲ್ಲ. ಇವತ್ತು ಯಾರಾದ್ರೂ ಒಬ್ಬ ವ್ಯಕ್ತಿ ಇರ್ತಾರೆ ನಮ್ಮ ಮಕ್ಕಳು ಕುಂತಿದ್ದಾರೆ ನಮ್ಮ ಹಿಂದೆ ಇರ್ತಾರೆ ಅಂದ್ರೆ ಅವ್ರ ಮುಂದೆ ಇದೆ ಅವ್ರ ಮನೆಗೆ ಇರತ್ತೆ ಅವ್ರ ಕೋಚಿಗೆ ಇರತ್ತೆ ನಮ್ಗೇನು ಅಂತೇಳಿ. ಆದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಇರುತ್ತಲ್ಲ ಅವ್ರ ಮುಂದೆ ನಾವು ನಿಲ್ಲಬೇಕಾದ್ರೂ ಭಯ ಪಡ್ಕೊಳ್ತಾರ, ಅವ್ರ ಮುಂದೆ ಮಾತಾಡ್ಬೇಕಾದ್ರೂ ಹತ್ತು ಸಲ ವಿಚಾರ ಮಾಡೋತರ ಮಾಡೋದು ಅದು ಮಂಜುನಾಥ್ ಸರ್ ವ್ಯಕ್ತಿತ್ವದಿಂದ ನಾನು ನೋಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆಯ ವ್ಯಕ್ತಿ. ಅದಕ್ಕೆ ಅವ್ರ ಬಗ್ಗೆ ಇವತ್ತು ಅವ್ರ ಒಂದು ನಿವೃತ್ತಿ ಜೀವನ ಬೀಳ್ಕೊಡುಗೆಯಲ್ಲಿ ನಾನು ಭಾಗವಹಿಸಿದ್ದಕ್ಕೆ ನನಗೆ ಸ್ವಯಂ ಖುಷಿ ಆಗ್ತಿದೆ. ಅವರ ನಿವೃತ್ತಿ ಜೀವನ ನೂರಾರು ಕಾಲ ಸುಖವಾಗಿರುತ್ತೆ. ಅವರು
प्रतियोब प्रजेगू कूड़ा भारत सरकार ग्राहक हकु मत जवाबारी कानूनबद्धवा मत ग्राहक समस्या बंदा इतर्थ मोस्कर जिला मटदेश राज्य मटदेश राज्य मटदेश राष्ट्र मटदेश ग्राहक न्यायालय रचने अदान परहार कंको व्यवस्थे नादे देश प्रतियो प्रजेगू कूड़ा हलवर योजना कूड़ा रूप से है शाला मकलता शाला ग्राहक क्लब योजना आगेबूब मत ग्रामीण प्रदेश चुनाव सदस्य संघ संस्था इलाका अधिकारी हिंग हलवर योजना ग्राहक कायदे प्रकार सीमित सौलभ्य उपयोग के आहार नागरिक सरबू ग्राहक इलाके जो समन्वय इको नम ग्राहक महिता केंद्र हलवर कार्यक्रम आयोजित है जिला जिला पंचायत नम इलाके इलाके सहभागी नम ग्रामीण प्रदेश कार्यक्रम रूप से नम मे जटि निर्देशक सह भाला प्रमुख आगते नमें इलीवर्गू ना सुमार एर वर्ष वे वो प्रोग्राम अब्सेट आगे नान तीर्थहल्ली आहार निरीक्षकन आहार इलाके बेटे ना कंद इलाके नमेंगे पोस्टिंग और साहेब बंदी गुलाू यी कल भाला कष्ट आस साहेब प्रतियो विषय नमेंगे फोन तीसी फस्ट मतलब शिशिर सर हेन केसिया अंत प्रति सलू नाम फोन एंगेज मत मिसका नो मत फोन अधिकारी भाला कष्ट नमेंगे नम मन जो मतलब आ रीति साहेब हर ना अस्ट मन शिक्षा मतलब अंत वे आफीसर इवती दिवस निवृत्ति होता निवृत्ति जीवन तुम चेनाली ना देवल प्रार्थना करते हैं विचार आर जन अर्थशास्त्र
ಕಡೆ ಅರ್ಥಶಾಸ್ತ್ರದ ರಕ್ಷಣೆ ಮಾಡುವುದು ಒಳ್ಳೆಯದು. ಆದರೆ ನಮ್ಮ ಇಲಾಖೆಯಲ್ಲಿ ಡಾಕ್ಟರ್ ಬಿ ಟಿ ಮಂಜುನಾಥನ್ ವಿಚಾರದಲ್ಲಿ ಏಳು ಅಭಿಪ್ರಾಯ ಸಾಧ್ಯವೇ ಇಲ್ಲ. ಆರು ಅಭಿಪ್ರಾಯಗಳೇ ಬಂತು. ಯಾವುದೇ ಒಂದು ಮೂಲೆ ಯಾವುದೇ ಒಂದು ಇದರಲ್ಲಿ ನಾವು ಅವಲೋಕನ ಮಾಡುವ ಉದಾಹರಣೆಗೆ ಎಸ್ಟೇದಾಸ್ ಕಾಲದಲ್ಲಿ ಏನು ನಮ್ಮ ಕುಟುಂಬಡಿಯಂ ಸ್ಟಾರ್ಟ್ ಆಯಿತು ಅಲ್ಲಿಂದ ಹಿಡಿದು 2016 ಪಿ ಡಿ ಎಸ್ ಕಂಟ್ರೋಲ್ ಆಗಿರುವ ಹಾಗೂ ಇತ್ತೀಚಿನ ಏನು ಅಮೆಂಟ್ ಬಂದು ಎಲ್ಲದರಲ್ಲೂ ಶುದ್ಧ ಆಸ್ತವರು ಯಾವ ರೀತಿ ಶುದ್ಧ ಆಸ್ತರು. ನಾನು ಆಗಸ್ಟ್ 2020 ಜಂಟಿ ಬಿಸಿ ಕಚೇರಿಗೆ ಬಂದು ಸಾವಿರ ಮೇ ಬಂದಿದ್ದಾರೆ. ಹಾಗೂ ಅವರನ್ನ ನಾನು ಹಿಂದಿನ ಸಹಿತ ಭದ್ರಾವತಿ ಇದ್ದಾಗ ಅವರ ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿ ಸಾಗಿದ್ದಾಗ ನಾವು ವಿಚಾರ್ತಾ ಇದ್ವಿ ಹೇಗಪ್ಪ ನಿಮ್ಮಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂದ್ರೆ ನಮ್ಮಲ್ಲಿ 13-15 ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗ್ತಾ ಇದ್ದಲ್ಲ. ಆದ್ರೆ ಅಷ್ಟೊಳಗೆ ದಾವಣಗೆರೆ ಜಿಲ್ಲೆ ಕಂಪ್ಲೀಟ್ ಹೋಗ್ತಾ ಇತ್ತು. ಈ ರೀತಿ ಸಾಹೇಬರು ಎಲ್ಲ ನಮ್ಮ ಒಂದು ಇಲಾಖೆಯಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಇಲಾಖೆ ಎಲ್ಲ ಎಲ್ಲರಿಗೂ ಮಾದರಿ ಆಗಿದ್ದಾರೆ. ಅವರ ಒಂದು ವ್ಯಕ್ತಿತ್ವ ಅವರ ನಡೆ ಮತ್ತು ಅವರ ಆತ ವಿಚಾರಗಳು ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಇದು ಅವರು ಇಲಾಖೆಯಲ್ಲಿ ಒಳ್ಳೆ ರಿಸೋರ್ಸ್ ಪರ್ಸನ್. ನಾವು ಸಾಹೇಬ್ ನಮ್ಗೆ ಹೇಳ್ತಾ ಇದ್ದೆ ಅವಾಗ ಯಾವುದೇ ಒಂದು ವಿಚಾರ ಬಗ್ಗೆ ನಮ್ಮ ಹಿಂದೆ ನಾವು ಹೇಳಿದ್ರೆ ಯೋಗಾಸ್ ಹೇಳಿದ್ರು ಎಂಥ ಕಠಿಣ ಒಂದು ಸಮಸ್ಯೆಗಳಿದ್ರು ಸಹಿತ ಇವರಿಗೆ ಹೆಡ್ಆಫ್ನಲ್ಲಿ ಇಟ್ಕೊಳ್ಳಿ ಹೆಡ್ಆಫ್ನಲ್ಲಿ ಇತರ ಯಾವ ಇವರಿಗೆ ಸಮರ್ಪಕವಾಗಿ ಅದನ್ನು ನಿರ್ಣಯ ಮಾಡ್ತಾ ಇದ್ದರು. ಹಾಗೂ ಅವರು ಸಾಹೇಬರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಸಿ ಎಸ್ ಕೊಲೆ ಅಂತ ಒಬ್ಬ ಸಮಾಜಶಾಸ್ತ್ರಜ್ಞ ಆತ್ಮಪ್ರಜ್ಞೆಯನ್ನ ಬಗ್ಗೆ ಒಂದು ವ್ಯಾಖ್ಯಾನ ಕೊಡ್ತಾನೆ. ಆತ್ಮಪ್ರಜ್ಞೆ ಅಂದ್ರೆ ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ತಾನೇ ತುಲನೆ ಮಾಡ್ಕೊಂಡದ್ದು ನಾನು ನನ್ನ ದೃಷ್ಟಿಯಲ್ಲಿ ಆಗಿದ್ದೀನಿ ಸೋಷಿಯಲ್ ಟು ಸರೌಂಡ್ ನಾನು ನನ್ನ ದೃಷ್ಟಿಯಲ್ಲಿ ಆಗಿದ್ದೀನಿ ಇತರ ದೃಷ್ಟಿಯಲ್ಲಿ ಸಮಾಜದ ದೃಷ್ಟಿಯಲ್ಲಿ ಆಗಿದ್ದೀನಿ ಅನ್ನೋ ದೃಷ್ಟಿಯಲ್ಲಿ ಅವರು ಸಾಹೇಬರು ಒಂದು ನಡೆಯಲ್ಲಿ ಅವ್ರು ಬಂದಿರ್ತಾರೆ. ನಾನು ನನ್ನ ಸ್ವಯಂಪ್ರೇರಿತವಾಗಿ ನಾನು ಅವರು ಸ್ಟಡಿ ಮಾಡಿದಾಗ ಅವರು ಸ್ವಯಂಪ್ರೇರಿತವಾಗಿ ಅವರು ನನ್ನ ದೃಷ್ಟಿಯಲ್ಲಿ ಆಗಿರೋದ್ರಿಂದ ಅವ್ರ ದೃಷ್ಟಿಯಲ್ಲಿ ಮತ್ತೊಮ್ಮೆ ಸಾಫ್ ದೃಷ್ಟಿಯಲ್ಲಿ ಸರೌಂಡಿಂಗ್ ಎಲ್ಲ ಆಡಳಿತ ತಗೊಳ್ಳಿ ಅಥವಾ ನಮ್ಮ ಕಮಿಷನ್ ಆಫೀಸ್ ತಗೊಳ್ಳಿ ಅಥವಾ ಕುಚ್ಚಗಡ್ಡೆ ಆಫೀಸ್ ತಗೊಳ್ಳಿ ಸಮಾಜ ದೃಷ್ಟಿ ಸೋಷಿಯಲ್ ಎಲ್ಲ ಸಾರ್ವಜನಿಕ ಇದ್ಕೊಳ್ಳಿ ಯಾರು ನಾನು ಸ್ಟಡಿ ಮಾಡಿ ಅವರ ಒಂದು ಕಾರ್ಯವನ್ನು ಅರ್ಥ ಮಾಡ್ಕೊಂಡಿದ್ದೆ. ಈಗ ಇಲಾಖೆಯಲ್ಲಿ ಇಂಥ ದರ್ಶನ ಯಾರೂ ಇಲ್ಲ ಸದಸ್ಯ ಎಲ್ಲ ವಿಚಾರ ಬಗ್ಗೆ ಹೇಳಿದ್ರು ಇಂಥ ಅಧಿಕಾರಿಗಳು ನಿರೂಪಿಸುವುದು ಸಹಿತ ಮುಂದೆ ಅವರ ಒಂದು ಆಲೋಚನೆಗಳು ಇಲಾಖೆಗೆ ಇರ್ತಕ್ಕಂಥ ಒಂದು ಇದು ದಕ್ಷತೆ ಅಥವಾ ಅವರ ವಿಚಾರ ಶಕ್ತಿಗಳು ಅವಶ್ಯಕತೆ ಇದೆ. ಹಾಗಾಗಿ ಸಾಹೇಬರು ನಿವೃತ್ತಿ ನಂತರವೂ ಸಹಿತ ಅವರನ್ನ ಇಲಾಖೆಯಲ್ಲಿ ರಿಸೋರ್ಸ್ ಪರ್ಸನ್ ತಗೊಂಡಿದೆ ನಮ್ಮ ಇಲಾಖೆಯಲ್ಲಿ ಒಳ್ಳೆ ಅಂಶಗಳು ಬಗ್ಗೆ ಅವರ ಒಂದು ಗಮನ ಹಾಕ್ಬೋದು ಅವರ ಅವರಿಂದ ಒಂದು ಒಳ್ಳೆಯ ಒಂದು ಒಳ್ಳೆಯ ಒಂದು ಸಲಹೆಯನ್ನು ಪಡಿಬಹುದು ಅಂತ ನನ್ನ ಅನಿಸಿಕೆ. ಸಾಹೇಬರು ಇರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ ಅಂದರೆ ಆ್ಯಕ್ಚುಲಿ ನಮಗೆ ನೋವಿನ ಸಂಗತಿ. ಆದರೂ ಅವರು ಅವರ ಒಂದು ಸ್ಪಿರಿಟು ಅವರ ಒಂದು ಕಾರ್ಯವ್ಯಕ್ತಿ ನಾವು ನೋಡಿದರೆ ಇವರು ನಮ್ಮ ಇಲಾಖೆಯಲ್ಲಿ ಆಗ್ತಾರೆ ಯಾರೇ ಒಬ್ಬರು ಅವರು ಮಾದರಿ. ಅವರು ತುಂಬ ಸರಳ ವ್ಯಕ್ತಿತ್ವದವರು ಸರಳ ವ್ಯಕ್ತಿತ್ವಗಳು ತುಂಬಿದ ಕೂಡ ತುಳುಕೋದಲ್ಲ ಅಂತಾರಲ್ಲ ಆ ದೃಷ್ಟಿಯಲ್ಲಿ ಎಷ್ಟೋ ಜನ ಎಷ್ಟು ಗೊತ್ತಿರೋದು ಏನೋ ಮಾಡ್ತಾರೆ ಜಿಲ್ಲಾಡಳಿತಕ್ಕೆ ಸಮಸ್ಯೆಗಳೇ ಬಂದ ಹಾಗೆ ನಮ್ಮ ನೌಕರರಿಗೆ ಕೇಳಿ ಯಾರೇ ಕೇಳಿ ಅಲ್ಲದೇ ಕೇಳಿ ಬಂದು ತಮ್ಮದೇ ಆದ ಒಂದು ಇದರಲ್ಲಿ ಕಾರ್ಯವೈಖರಿಯಲ್ಲಿ ಅವರು ಸಾಹೇಬರು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದರು. ಈ ಒಂದು ಸಮಾರಂಭದಲ್ಲಿ ಸಾಹೇಬರು ತುಂಬ ಮೂಲ ಸಂಗತಿ ಈ ಒಂದು ನಿವೃತ್ತಿಗೆ ನಾವು ತುಂಬ ಅರ್ಥಗರ್ಭಿತ ಅಂತ ಅನಿಸುತ್ತೆ. ಸಾಹೇಬರು ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯ ಹೇಳಿ ನನ್ನ ಯಾವುದೇ ಇರಲಿ ಪ್ರೀತಿ ಅಂತ ವಸ್ತು ಭವದಲ್ಲಿ ಕಾಣಿಸ್ತದೆ. ಮಧುರ ಜನರ ಮಾತನಾಡಿ ಸ್ಮರಣೆ ಮಾಡ್ಕೊಂತ ನಾನ್ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ನೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂತ ಕುವೆಂಪು ಅವರ ಮಾತುಗಳಲ್ಲಿ ಪ್ರಸ್ತುತ ಅಂತ ಅಂತ ಹೇಳ್ತ ಈ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯರು ಗೌರವಾನ್ವಿತರು ಆಗಣ್ಯಾಗಿರ್ತಕ್ಕಂಥ ನಿವೃತ್ತ ಜಿಲ್ಲಾ ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಗೌರವಾನ್ವಿತ ಸುವರ್ಣ ಹಾಗೂ ಗ್ರಾಹಕರ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ
ಶಿವಣ್ಣ ಸರ್ ಅವರೇ, ಈ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಒಡುಗೆಯ ನಮ್ಮೆಲ್ಲರ ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಟಿ ಮಂಜುನಾಥನ್ ಅವರೇ, ಸನ್ಮಾನ್ಯರು ಆದರಣೀಯರು ಆಗಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ನಾಗರಾಜ್ ಬೊಮ್ಮಯ್ಯ ಅವರೇ, ಗ್ರಾಹಕರ ವೇದಿಕೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯರು ಆದರಣೀಯರಾಗಿರ್ತಕ್ಕಂಥ ಗೌರವವಂತ ಸದಸ್ಯರೇ, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ದೇವದಾಸ್ ಸರ್ವಕುಮಾರಿ ಮಾತಾಡ್ತವೆ, ಗಿಳಿ ಬಿಂದಿಗಿಂತಲೂ ಚೆಂದ ಗೆಳೆಯರುಂದ ಗೆಳೆತರದ ಸವಿ ನೆನಪನ್ನ ಶಾಶ್ವತವಾಗಿ ನೀಡ್ತಕ್ಕಂಥ ಎಲ್ಲ ಮಂಜುನಾಥನವರ ಅಭಿಮಾನಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ. ಸರ್ಕಾರಿ ನೌಕರರ ವಾಸ್ತವಿಕ ಬದುಕಿನ ತೊಂದರೆಯಲ್ಲಿ ವರ್ಗಾವಣೆ, ನಿವೃತ್ತಿ, ಪರಿಪಾಲಿಯಬಹುದು, ಗೋಪುರಿಯೋ ಹೌದು, ಅಂತಹ ಸಂದರ್ಭ ಇವತ್ತು ನಮ್ಮೆಲ್ಲರ ಪ್ರೀತಿಯ ಕಣ್ಮಣಿಯಾಗಿರ್ತಕ್ಕಂಥ ಡಾಕ್ಟರ್ ಬಿ ಟಿ ಮಂಜುನಾಥನ್ ಅವರಿಗೆ ಬಂದಿದೆ. ನಿಜಕ್ಕೂ ಆ ವ್ಯಕ್ತಿ ಎಂಥವ್ರು ಅಂತ ಅಂದರೆ ಬೇರೆ ಒಂದು ಕಡೆ ಹೇಳ್ತಾರೆ, ಹೊರಗೆಂಬ ಒತ್ತಿಗೆಯ ಓದ ಬಯಸುತ್ತಾನೇನೋ, ಬೇರೆ ಎಷ್ಟೆಂದು ಕೇಳಿದೆಯ ಉಚ್ಚ, ಆಗ ನಿರು ದುಡಿದರು ಆಗ ಜನ್ಮ ಕಳೆದರು ನೀ ತೆತ್ತಲಾರೆ ಬರೀ ಹಚ್ಚಿರುತ್ತಾರೆ. ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಗೊತ್ತಾ? ನಿಷ್ಠಾವಂತ, ನಿರ್ಭೀತ, ತತ್ವನಿಷ್ಠ, ವಿಚಾರವಂತ ನಿಲುವುಗಳನ್ನು ರೂಪಿಸಿಕೊಂಡಿರ್ತಕ್ಕಂಥ ಸಾತ್ವಿಕತೆ, ತಾತ್ವಿಕತೆ, ಆತ್ಮೀಯತೆಗಳನ್ನು ರೂಪಿಸಿಕೊಂಡು ಬಂದಂಥವ್ರು. ಪಿ ಸಿ ಒಂದು ಕಡೆ ಹೇಳ್ತಾರೆ, ಮಣಿಯಲ್ಲಿ ಆ ಮನ ಬಂದು ಸಾಧಿಸುವ ಹಠ ಬಂದು ನಿಜದ ನೇರಕ್ಕೆ ನಡೆವ ನಿಶ್ಚರತೆ ಬಂದು ಮರುಗಕ್ಕೆ ಪ್ರೇಮಕ್ಕೆ ಚಿರ ತೆರೆದ ಎದೆ ಎಂದು ಅಭಿ ಅಭಿ ಎಂಬ ತಾರಕ ವಾಕ್ಯವನ್ನು ನಡೆಸುತ್ತಿದೆ, ನಡೆ ಮುಂದೆ ಕೂಗುತ್ತಿದೆ ಹೋಗುತ್ತಿದೆ ಅಂತಹ ವ್ಯಕ್ತಿತ್ವವನ್ನ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಂಡಂಥವ್ರು ಡಾಕ್ಟರ್ ಮಂಜುನಾಥ್. ಹಾರ್ಡ್ ವರ್ಕ್, ಐರನ್ ಮಿಲ್, ಕ್ಲಿಯರ್ ವಿಷನ್, ಸ್ಟ್ರಿಕ್ಟ್ ಲಿಸ್ಟ್, ಡಿಸಿಪ್ಲಿನ್ ಅನ್ನ ಹೊಂದಿಕೊಂಡಂಥವ್ರು. ಆ ಮನುಷ್ಯರ ಜೊತೆಯಲ್ಲಿ ಸನ್ಮಾನ್ಯ ಡಾಕ್ಟರ್ ಬಿ ಟಿ ಮಂಜುನಾಥ್ ಅವ್ರ ಜೊತೆಯಲ್ಲಿ ನಾನು ಕೆಲವಾರು ವರ್ಷಗಳ ಕಾಲ ಕೆಲಸ ಮಾಡ್ತೇನೆ. ನಿಜಕ್ಕೂ ಪ್ರಾಮಾಣಿಕ ಕಳಕಳಿಯ ವ್ಯಕ್ತಿತ್ವವನ್ನ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡಂತಹ ವ್ಯಕ್ತಿಯವರು. ನಿಜಕ್ಕೂ ಇವತ್ತಿನ ಯುವ ಪೀಳಿಗೆ ಅದನ್ನು ಕಲಿಬೇಕು. ಅವರಿಗೊಂದು ಒಂದು ರಿಟೈರ್ಡ್ ಆಗ್ತಿದ್ದಾರೆ, ಇವತ್ತಿನ ಯುವ ಪೀಳಿಗೆ ಉತ್ಸಾಹದ ಚಿಲುಮೆ ತಿರ್ಬೇಕು. ನೀವು ಹೊಸ ಚಿಗರು ಅಡಬೇರು ಕೂಡಿರಲಿ ಮಾಡಬಹುದು, ಹೊಸ ಯುಕ್ತಿ ಅಳೆತತ್ವ ದೊಡಗೂಡಿ ಕರ್ಮ ಕೃಷಿ ವಾಕ್ಯದೊಡನೆ ಜಸ ಜಸವು ಜನಜೀವನಕ್ಕೆ ಮಮ್ಮ ಸಿಂಹ ಮೃಗಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಗೆ ದೀನ ಸ್ವರೂಪದಲ್ಲಿ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತ. ಈಗ ದೇವದಾಸ್ ಅವರು ಹೇಳಿದ್ರು, ನಿಜಕ್ಕೂ ಆ ವ್ಯಕ್ತಿ ಹೇಗಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಇಲಾಖೆಯಲ್ಲಿ ಚಿರಪರಿಚಿತವಾದ ವ್ಯಕ್ತಿಯು, ತುಂಬಾ ಸಂಸ್ಕಾರವಂತರು, ಬಹಳ ಬುದ್ಧಿಜೀವಿಗಳು. ಹೇಗಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಬುದ್ಧಿಜೀವಿಗಳ ತುಂಬಿದಲ್ಲಿ ಕೇವಲ 3 ಜನ ನಮಗೆ ನೆನಪಿಗೆ ಬರ್ತವೆ. ನಮ್ಮ ಇಲಾಖೆಯಲ್ಲಿ ಡಾಕ್ಟರ್ ಬಿ ಟಿ ಮಂಜುನಾಥನ್, ಎಂ ಸಿ ಗಂಗಾಧರ್, ನಮ್ಮಂದೆಲ್ಲ ಎಚ್ಚರಿಸಿ ಕೊಡ್ತಂದವರು ಹರ್ಷಗುಪ್ತ ಸರ್, ಈ 3 ಜನ ಯಾವತ್ತೂ ನಮ್ಮ ಇಲಾಖೆಯಲ್ಲಿ ನೆನಪಿಗೆ ಬರ್ತಾರೆ. ಕಮಿಷನರ್ ಇವರು ಮಾತನ್ನ ಕೇಳ್ತಾ ಇದ್ದಾರೆ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಡಿಮೆ, ಶಿವಮೊಗ್ಗದಲ್ಲಿ ಭದ್ರಾವತಿ, ಶಿಕಾರಿಪುರ ಸ್ವಲ್ಪ ಭದ್ರಾವತಿ ಸರ್ಪ ಈ ಕಡೆ ಬರುವಂತ ಬೇರೆ ಕಡೆ ಇಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ, ಹರಿಹರ, ಹೊನ್ನಾಳಿ, ಚನ್ನಗಿರಿ, ಜಗಳೂರು, ಅರಕನೆ ಈ ಜಿಲ್ಲೆಯಲ್ಲಿ ಬರ್ತಿದ್ದು ಅದೇ ಲಕ್ಷೋಪಲಕ್ಷ ಮೆಕ್ಕೆಜೋಳ ಬರ್ತಿತ್ತು. ಆ ಲಕ್ಷೋಪಲಕ್ಷ ಮೆಕ್ಕೆಜೋಳವನ್ನು ಗೋಡನ್ನು ಹುಡುಕಿ ಎಲ್ಲೆಲ್ಲಿದೆ ಹೇಗಿದೆ ಅದನ್ನೆಲ್ಲ ಹುಡುಕಿಕೊಂಡು ವ್ಯವಸ್ಥಿತವಾಗಿ ಸಮಾಧಾನ ಚಿತ್ರದಿಂದ ನಮ್ಮೆಲ್ಲರೂ ಕಿವಿಯಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ರು. ಅದು ಯಾವತ್ತೂ ಮರೀಲಿಕ್ಕಾಗ ಮೆಕ್ಕೆಜೋಳದ ಗಲಾಟೆ ಒಂದು ದಿನ ಒಂದು ಗಲಾಟೆ ದಾವಣಗೆರೆ ಜಿಲ್ಲೆ ನಾಗಿಲ್ಲ. ಅಂತಹ ವ್ಯಕ್ತಿತ್ವನ ರೂಪಿಸ್ಕೊಂಡಿದ್ದವರು ನಿಜಕ್ಕೂ ಇವತ್ತು ಅವತ್ತು ದಾರಿ ಹೋಗದಂತೆ ನಮ್ಮ ಜೀವನದ ಸವಿ ನೆನಪುಗಳಲ್ಲಿ ಹೋಗ್ತಿದ್ದಾರೆ. ಸವಿ ನೆನಪುಗಳಿಗೂ ಸವಿಯಲ್ಲಿ ಬರ್ತು ಅಂತ ಹೇಳ್ತಾ ನಿಜಕ್ಕೂ ಹೇಳ್ತಾರೆ. ಒಂದ್ಕಡೆ ಸಿದ್ಧಲಿಂಗ ಇವ್ರು ಹೇಳ್ತಾರೆ, ಒಂದ್ ಕಡೆ ಸಿದ್ಧಯ್ಯ ಪುರಾಣಿಕ ಒಂದ್ ಕಡೆ ಹೇಳ್ತಾರೆ, ವಿದ್ಯೆ ಬಂದಿದೆ ವಿನಯ ಹೋಗಿದೆ, ಬುದ್ಧಿ ಬಂದಿದೆ ಸತ್ಯ ಹೋಗಿದೆ, ವಿಜ್ಞಾನ ಬಂದಿದೆ ವಿವೇಚನೆ ಹೋಗಿದೆ, ದೀರ್ಘಾಯುಷ್ ಬಂದಿದೆ ಜೀವನ ಸ್ವಾರಸ್ಯ ಹೋಗಿದೆ, ಬೋಧನೆ ಬಂದಿದೆ ಸಾಧನೆ ಹೋಗಿದೆ, ಮಾತು ಬಂದಿದೆ ಬುದ್ಧಿ ಹೋಗಿದೆ, ಜಾತಿ ಬಂದಿದೆ ಪ್ರೀತಿ ಹೋಗಿದೆ,
ಇವತ್ತಿನ ಯುವ ಜನತೆ ಏನು ಇನ್ಸ್ಪೆಕ್ಟರ್ ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಇದ್ದಾರೋ ಇವರಿಗೆ ನಿಜಕ್ಕೂ ಮಾರ್ಗದರ್ಶನ ಪಡೆಯಬೇಕು ಅಂತ ಅವ್ರ ಕೆಳಗೆ ನೀವೆಲ್ಲ ಕೆಲಸ ಮಾಡಿದ್ರಿಂದ ಅದೇ ಸೌಭಾಗ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಅವರ ಧರ್ಮಪತ್ನಿಯವರು ಬಂದಿದ್ದಾರೆ, ಅವರು ಬಸವನ ಅನುಯಾಯಿಗಳು. ನಮ್ಮ ಮಂಜುನಾಥ ಸರ್ ಅವರು ಬಸವಣ್ಣನ ಕಾಲಿಕದಲ್ಲಿ ಕೈಲಾಸಕಂದು ಅಂತರಂಗದಲ್ಲಿ ದೇವರನ್ನ ಒಳಗೆ ಮುಖ ಬಸವಣ್ಣ ಅದನ್ನಂತೆ ಅದ್ಭುತಕ್ಕೆ ಪಾಲನೆ ಮಾಡ್ತಕ್ಕಂಥವ್ರು ಸತಿ ಬದಿಗೆ ಒಂದಾದ ಭಕ್ತಿ ಇದ್ದವಾಗಿಬ್ಬರು ಶಿವಂಗಿ ಅಂತ ಅವ್ರ ಗ್ರೇಟ್ ಫಾರ್ ಈಚ್ ಗಂಡ ಹೆಂಡತಿ ನಿಜಕ್ಕೂ ದಾಂಪತ್ಯ. ಅವರ ದಾಂಪತ್ಯ ಹೆಚ್ಚಿದೆ ಒಂದು ಪವಿತ್ರ ಬಂಧನ ಮರೆಯಲಾದ ಮೊದಲ ದಾನ ಎಂದೂ ನಿಮ್ಮ ಸ್ಪಂದನವಾಗಿದೆ. ನಿಜಕ್ಕೂ ಅವರಿಗೆ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳ್ತಾ ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು, ಯೌವನ ಹೆಣ್ಣು ಹೆಣ್ಣು ಎಂದಿತ್ತು, ಯೌವನ ಹೆಣ್ಣು ಹೆಣ್ಣಿನಲ್ಲಿ ಹೊನ್ನು 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 ಎಂದಿತ್ತು, ವಾರ್ಧಕ್ಯ ಮುಪ್ಪು ಮಂಪು ಎಂದಿತ್ತು. ಇದುವರೆಗೆ ನೀನು ತುಳಿದೆ ಮಣ್ಣನ್ನ ಇನ್ನೇನು ಅದು ತುಳಿಯುತ್ತಿದೆ ಮಣ್ಣನ್ನ ಅಂತ ಅಂದರೆ ಬದುಕು ಕಲಾಸ್ ಅಂತ. ನಿಜಕ್ಕೂ ಹುಟ್ಟಿದ ಮೇಲೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವೇ ಇಲ್ಲದೆ ಬರುತ್ತಿದೆ ಬದುಕಿಗೆ ಅವಮಾನ ಅಂತ ಹೇಳ್ತಾರೆ. ನಿಜಕ್ಕೂ ಅವರು ಮೌಲ್ಯಯುತ ಬದುಕನ್ನ ಬಾಳಿದ್ದಾರೆ. ಇವತ್ತಿದ್ದು ಅಭಿಮಾನಿಗಳು ಬಂದಿದ್ದಾರೆ, ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ರ, ಬಳ್ಳಾರಿಯಿಂದ ಬಂದಿದ್ದರ, ಶಿವಮೊಗ್ಗದಿಂದ. ಆ ಪ್ರೀತಿ ಪ್ರೀತಿ ಈತನ ಮೇಲೆ ಹೋಗುವ ರೀತಿ ಹೇಗೆ ಮಾತಿಗೆ ಮಾತು ಕುಡಿಯಿತು ಹೇಗೆ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾಯಿತು ಹೇಗೆ ಅಂತ ಶಿವಕೃತ ಹೇಳ್ತಾರೆ. ಈ ಅಭಿಮಾನ ಈ ಅಭಿಮಾನ ಪ್ರೀತಿಯ ಉಳಿಸ್ಕೊಂಡಿರ್ತೀವಿ ಅವರಲ್ಲಿರ್ತಕ್ಕಂಥ ಗೌರವಕ್ಕಿದ ಬಗೆಯ ಸುಸಂಸ್ಕೃತ ಸಂಸ್ಕಾರವಂತ ವ್ಯಕ್ತಿತ್ವನ ರೂಢಿಸ್ಕೊಂಡಿರ್ತಕ್ಕಂಥವ್ರು ನೆರೆ ಕೆನ್ನೆಗೆ ಕೆರೆ ಗೆಲ್ಲಕ್ಕೆ ಶರೀರ ಕೂಡು ಹೋಗದ ಮುನ್ನ ಅನ್ಯರಿಗೆ ಹಂಗಾಗದ ಮುನ್ನ ವೃತ್ತಿ ಹುಟ್ಟದ ಮುನ್ನ ಪೂಜಿಸು ಕಪಿಲ ಸಿದ್ಧ ಮಲ್ಲಿಕ ಕೂಡದ ಸಂಗಮ ಅಂತ ಬಸವಣ್ಣ ಹೇಳ್ತಾರೆ. ಅವರು ನಿಜಕ್ಕೂ ಸಾರ್ಥಕ್ಯ ಬದುಕನ್ನ ಬಾಳಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳ್ತಾ ಮರಣದ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ಮರದಿ ತಂದವರಿಲ್ಲ ಅಂತ ಸ್ವರ್ಗ ಅಂತ ಗೆಲ್ಲಿದೆ ಇಲ್ಲೇ ಇದೆ. ಇವತ್ತು ನೀವೆಲ್ಲಿ ಸ್ವರ್ಗ ಇದೆ ಯಾಕೆಂದ್ರೆ ನೀವೆಲ್ಲ ಬಂದಿದ್ರ ಆ ಪ್ರೀತಿಯ ಮಹಾಪುರವನ್ನ ರಚಿಸಿದ್ದೀರ. ನಿಜಕ್ಕೂ ಹಸನಾಗಿ ಹೂವಿನಂತೆ ಹರಡಿ ಶ್ರೀಗಂಧದಿಂದ ಕರಿದು ಸುತ್ತಲಿಂದ ಪರಿಸರಕ್ಕೆಲ್ಲ ತಂಗುತ್ತಿರುವ ಬಾವಿ ಬಾಳು ಆಗಿಂತ ಅವರಿಗೆ ಆರ್ತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗಳಿದ್ದಾರೆ. ಮಗ ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಎಂಜಿನಿಯರಿಂಗ್ ಡಾಕ್ಟರೇಟ್ ಪಡೆದಿದ್ದಾರೆ. ಮಗಳನ್ನೊಬ್ಬ ಸಂಸ್ಕಾರವಂತ ಒಬ್ಬ ಗಂಡು ಮಗುವಿಗೆ ಮದುವೆ ಮಾಡಿಕೊಂಡಿದ್ದಾರೆ. ಅವರು ಒಬ್ಬ ವಿಜ್ಞಾನಿ ಆಗಿದ್ದಾರೆ. ನಿಜಕ್ಕೂ ಹಸನಾಗಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಅದು ನೀವರಿಗೆ ಅವರು ನಿಮಗೆ ಹೊಂದುತ್ತಾ ಇದ್ದಾರೆ. ಅವ್ರು ನಾವು ವಿದಾಯ ಹೇಳಲೇಬೇಕು. ಸೊ ನಿಮ್ಮೆಲ್ಲರೂ ಅವರಿಗೆ ವಿದಾಯ ಹೇಳುವ ಪರಿಸ್ಥಿತಿ ಬಂದಿದೆ. ಈಗ ಅವ್ರ ಬಗ್ಗೆ ಅನಿಸಿಕೆ ಏನಪ್ಪ ಅಂತಂದ್ರೆ ಜಂಟಿ ನಿರ್ದೇಶಕರ ಜೊತೆ ನಾನು ಕನಿಷ್ಠ ಪಕ್ಷ ಒಂದು 2 ವರ್ಷ ಸೇವೆ ಮಾಡಿದ್ದೆ. ಈ ಸೇವೆ ಸಂದರ್ಭದಲ್ಲಿ ನಾವು ಅವರಿಂದ ಕಲಿತಂಥದ್ದು ಬಹಳ ಇದೆ. ಏನಪ್ಪ ಅಂತಂದ್ರೆ ಈ ಸಮಯ ಪಾಲಿ ನಾವು ಆಫೀಸಿಗೆ ಪಡೆದೇ ನಾವು ಪಡೆದ ಒಂದು ಅಪ್ಡೇಟ್ ಆಗ್ತದ 5 ದಿವಸಕ್ಕೆ ಆದ್ರೆ ಸಾಹೇಬರು 1 ದಿವಸದಲ್ಲೂ ತಪ್ಪಿದ್ರೆ ಕರೆಕ್ಟ್ ಆಗಿ 9 ಮುಕ್ಕಾಲಿ ಕಚೇರಿ ಬಂದು ಹೇಳಿದರು. ಅದು ನಿಜವಲ್ಲೋ ನಾವೆಲ್ಲರೂ ಕಲಿಬೇಕಾದಂತ ವಿಷಯ ಇದಲ್ದಲ್ಲೇನೆ. ಆಮೇಲೆ ಜಂಟಿ ನಿರ್ದೇಶಕರು ಏನ್ ಮಾಡ್ತಿದ್ರು ಅಂದ್ರೆ ಯಾವುದೇ ಫೈಲ್ಗಳನ್ನ ಮನೆ ಜಿಲ್ಲಾಧಿಕಾರಿಗಳೊಂದಿಗೆ ಸಿಗ್ನೇಚರ್ ಹಾಕ್ಸ್ಬೇಕು ಅಂತಂದ್ರೆ ಜಿಲ್ಲಾಧಿಕಾರಿಗಳು ಬರುವಂತ ಸಮಯನ ಕಾದು ಜಿಲ್ಲಾಧಿಕಾರಿಗಳು ಇನ್ನೇನು ಬೆಳಿಗ್ಗೆ ಕಚೇರಿಗೆ ಅವರು ಪ್ರವೇಶ ಮಾಡಬೇಕು ಆ ಒಂದು ಸಂದರ್ಭದಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳು ವಿಷಯಗಳನ್ನು ಮಂಡಿಸಿ ಜಿಲ್ಲಾಧಿಕಾರಿಗಳಂತ ಸಹಿ ಹಾಕಿಸಿ ಜಿಲ್ಲಾಡಳಿತದಲ್ಲಿ ಕೆಲಸಗಳನ್ನು ಹೇಗೆ ಚುರುಕುಗೊಳಿಸಬೇಕು ಎಲ್ಲ ಸಹಕಾರವನ್ನು ಜಿಲ್ಲಾಧಿಕಾರಿಗಳನ್ನ ತಗೊಂಡು ಜಿಲ್ಲಾಡಳಿತದಲ್ಲಿ ನಮ್ಮ ಇಲಾಖೆನ ಒಂದು ಒಳ್ಳೆ ಸ್ಥಾನಕ್ಕೆ ತಂದಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಮತ್ತೆ ಮೇಲಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಸಾಹೇಬರಿಗೆ ದೊಡ್ಡ ಗುಣ ಏನು ಅಂತಂದ್ರೆ ಅವರು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಇರ್ತಕ್ಕಂಥವಾಗಿ ಮಾನ್ಯ ಸಚಿವರನ್ನೇ ಆಗಲಿ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಲಿ ಎಲ್ಲರ ಹತ್ರನೂ ಯಾವುದೇ ನಮ್ಮ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರ ಆಗಲಿ ವಿಡಿಯೋ ಕಾನ್ಫರೆನ್ಸ್ ಆಗಲಿ ನೇರವಾಗಿ ಮಾತಾಡಿ ವಿಷಯನ ಮಂಡಿಸೋರು ಮಂಡಿಸ್ಬಿಟ್ಟು ಇಲ್ಲ ಸರ್ ಇದಕ್ಕೆ ಆಗಲ್ಲ ಹೀಗೆ ಮಾಡಬೇಕು ಅಂತ ಹೇಳೋದು. ಅವ್ರು ಹೇಳಿರ್ತಕ್ಕಂಥ ಅನೇಕ ನಮ್ಮ ತಾಂತ್ರಿಕ ಸಮಸ್ಯೆಗಳಾಗಿರ್ಬೋದು ಎಲ್ಲವೂ ಇರ್ಬೋದು ಅದು ನಮ್ಮ ಶಿವಮೊಗ್ಗ ಜಿಲ್ಲೆ ಮಾತ್ರ ಬಗೆಹರಿಸಿದ್ರು ನಮ್ಮ ಜಿಲ್ಲೆ ಜಂಟಿ ನಿರ್ದೇಶಕರು ಕೇಳೋದ್ರ ಮೂಲಕ ಇಡೀ ಕರ್ನಾಟಕ ರಾಜಕೀಯದಿಂದ ಅನುಕೂಲ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ಇಂಥ ಒಬ್ಬ ಒಳ್ಳೆ ಅಧಿಕಾರಿ ಆಮೇಲೆ ಅವರು ಬಹಳ ಸರಳ ಜೀವಿ ಎಲ್ಲೇ ಹೋಗಿ ಬಹಳ ಸಿಂಪಲ್ ಅವರು ಅವ್ರು ಯಾವುದನ್ನು ಕೂಡ ಇಷ್ಟಪಡ್ತಿರಲಿಲ್ಲ. ಇವನ್ ನಾನೇ ನೋಡಿದಾಗ ಅವ್ರು ಕೂರ್ತಕ್ಕಂಥ ಚೇರ್ನ ನೋಡಿ ಅಧಿಕಾರಿಗಳು ಚೇರಿಗೆ ಇಷ್ಟಪಡ್ತಾರೆ ಅವ್ರು ಕೂರ್ತಕ್ಕಂಥ ಚೇರ್ನ ನಾವು ಗಮನಿಸಿರ್ಬೋದು ಅಷ್ಟೊಂದು ಸರಳ. ಅವ್ರಿಗೇನಪ್ಪ ಅಂದ್ರೆ ಕೆಲಸ ಆಗಬೇಕು ಕೆಲಸದ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ತುಂಬಾ ವೇಗವಾಗಿ ಅವ್ರಿಗೆ ಕೆಲಸ ಆಗಬೇಕು ಯಾವುದೇ ಜಿಲ್ಲೆಯಲ್ಲಿ
ಯಾವುದೇ ಕೆಲಸದಲ್ಲಿ ನಮ್ಮ ಜಿಲ್ಲೆ ಕನಿಷ್ಠ ಪಕ್ಷ ಅಗ್ರಸ್ಥಾನದಲ್ಲಿ ಇರಬೇಕು ಅಂತ ಬಯಸತಕ್ಕಂತ ಅಧಿಕಾರಿ ಅದೇ ತರ ನಮ್ಮ ಜಿಲ್ಲೆಯ ಎಲ್ಲ ವಿಚಾರಗಳು ಈಗ ಪ್ರತಿಕ್ರಿಯೆ ಚೀಟಿನ ಇಕೆವಿಸಿ ಕಾರ್ಯಕ್ರಮ ಇರಬಹುದು ಹೊಸ ಪ್ರತಿಕ್ರಿಯೆ ಚೀಟಿ ಕೊಡುವಂತದ್ದು ಇರಬಹುದು ಆಮೇಲೆ ಪ್ರತಿಕ್ರಿಯೆ ಚೀಟಿಗಳನ್ನ ಅನುರತಕ್ಕಂತ ರದ್ದು ಮಾಡತಕ್ಕಂತ ಕಾರ್ಯಕ್ರಮ ಇರಬಹುದು ಎಲ್ಲವೂ ಕೂಡ ಈಗ ನಾವು ಒಂದರಿಂದ ಹತ್ತನೇ ಸ್ಥಾನದೊಳಗೆ ಇದ್ದೀವಿ ಅಂದ್ರೆ ಈ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು 22 23 ಸ್ಥಾನದಲ್ಲಿ ಇದ್ದೀವಿ ಸೊ ಜೆಡಿಎಸ್ ಅವರು ಮಂಜುನಾಥ್ ಅವರು ನಮ್ಮ ಜಿಲ್ಲೆಗೆ ಬಂದ ಮೇಲೆ ಪಡಿತರ ವಿತರಣೆಯಂತೂ 22 23 ಸ್ಥಾನದಲ್ಲಿ ಇದ್ದಂತಹ ಒಂದು ವೇಗವನ್ನ ಅವರು 8ನೇ ಸ್ಥಾನಕ್ಕೆ ಆರನೇ ಸ್ಥಾನಕ್ಕೆ ತಂದರು ಸೋ ಇದು ನಮ್ಮ ಜೆಡಿಎಸ್ ಅವರ ಕೆಲಸದ ಒಂದು ರೀತಿ ರೀತಿಯನ್ನ ತೋರಿಸ್ತದೆ ಅಂತ ಜೆಡಿ ನಿರ್ದೇಶಕರು ಇವತ್ತು ನಿವೃತ್ತಿ ಹೊಂದತಾ ಇದ್ದಾರೆ ಇಲ್ಲಿ ಜೆಡಿ ನಿರ್ದೇಶಕರ ಜೊತೆಯಲ್ಲಿ ಅವರ ಧರ್ಮಪತ್ನಿಗಳು ಇದ್ದಾರೆ ಜೆಡಿ ನಿರ್ದೇಶಕರು ಮತ್ತು ಅವರ ಧರ್ಮಪತ್ನಿಯರಿಗೂ ಅವರ ಶಿವಮೊಗ್ಗ ಜಿಲ್ಲೆಯ ಜಂಟಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸತಕ್ಕಂತ ಡಾಕ್ಟರ್ ಬಿಟಿ ಮಂಜುನಾಥ್ ಅವರು ವಯೋನಿವೃತ್ತಿ ಹೊಂದಲಿದ್ದು ಈ ಸಂಬಂಧ ಎಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ವತಿಯಿಂದ ಮತ್ತು ಎಲ್ಲ ಅಭಿಮಾನಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯ ಪಡಿತರ ವಿತರಕರು ಪಕ್ಕದ ದಾವಣಗೆರೆ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಅವರ ಅಭಿಮಾನಕ್ಕೆ ಹೋಗ್ಬಿಟ್ಟು ನಾವು ಕರೆದಂತ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಇವತ್ತು ಆಗಮಿಸಿ ಇಲ್ಲಿ ಉಪಸ್ಥಿತರಿದ್ದೀರಿ ಇಂಥ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡು ಇವತ್ತು ನಮ್ಮ ಜಂಟಿ ನಿರ್ದೇಶಕರಿಗೆ ನಾವು ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಮಾನ್ಯ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಸೆಲ್ವಮಣಿ ಆರ್ ಅವರನ್ನ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿದ್ವಿ ಇನ್ನೇನು ಒಂದು ಸಭೆಯಲ್ಲಿದ್ದಾರೆ ಇನ್ನ ಒಂದು 5-10 ನಿಮಿಷದಲ್ಲಿ ಬಂದು ಅವರು ಈ ಕಾರ್ಯಕ್ರಮವನ್ನ ಸೇರ್ತಾರೆ ಅವರಿಗೂ ಸಹಿತ ಆಹಾರ ಇಲಾಖೆ ಮತ್ತು ಇಲ್ಲಿ ಉಪಸ್ಥಿತ ಎಲ್ಲ ಪಡಿತರ ವಿತರಕರು ಮತ್ತು ನೌಕರರ ಪರವಾಗಿ ಅವರನ್ನ ಸ್ವಾಗತವನ್ನ ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶಿವಣ್ಣ ಟಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಗೌರವಾನ್ವಿತ ಅಧ್ಯಕ್ಷರು ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಶಿವಮೊಗ್ಗ ಇವರು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಅರ್ಹರಾಗಿದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವರನ್ನು ಸಹಿತ ಆಹ್ವಾನ ಮಾಡಿದ್ದೀವಿ ಅವರು ಸಹಿತ ಇನ್ನೇನು ಕೆಲವೇ ಸಮಯಗಳಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅವರನ್ನು ಸಹಿತ ಆಹಾರ ಇಲಾಖೆಯ ನೌಕರರ ಪರವಾಗಿ ಮತ್ತು ಪಡಿತರ ವಿತರಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಮತ್ತು ನಮ್ಮೊಳಗೆ ಎಲ್ಲರೊಂದಿಗೆ ಜೊತೆಯಾಗಿ ಎಲ್ಲ ಸರ್ಕಾರಿ ನೌಕರರ ಕಾರ್ಯಕ್ರಮ ಇಲ್ಲಿ ಯಾವುದೇ ಇಲಾಖೆಯ ಕಾರ್ಯಕ್ರಮ ಇರಲಿ ಅದರಲ್ಲಿ ಮೊದಲಿಗರಾಗಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡುವಂಥ ಕಾರ್ಯವನ್ನು ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಎಫ್ ಹೊನ್ನಾಳಿ ಅಪಾರ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಇವರು ಸಹಿತ ನಡೆಸ್ತಾ ಇದ್ದಾರೆ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೆ ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಒಂದು ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ
ಕಳೆದ ಒಂದು 10 ದಿನಗಳಿಂದ ಕಾರ್ಯ ಪ್ರವೃತ್ತರಾಗಿರತಕ್ಕಂತ ಪ್ರಿಯತ ಆ ದೇವದಾಸ್ ಸಹಾಯಕ ನಿರ್ದೇಶಕರು ಜಂಟಿ ನಿರ್ದೇಶಕ ಕಚೇರಿ ಇವರು ಸಹಿತ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಪಡಿತರ ಕಚೇರಿಯ ಮತ್ತೋರ್ವ ಸಹಾಯಕ ನಿರ್ದೇಶಕರು ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಅವರು ಡಾಕ್ಟರ್ ಬಿಟಿ ಮಂಜುನಾಥ್ ಅವರ ಬಗ್ಗೆ ಶಿವಮೊಗ್ಗ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡಿದ ಕೆಲಸಗಳನ್ನು ನೆನಪು ಮಾಡಿಕೊಂಡ್ರು ಮಂಜುನಾಥ್ ಅವರ ಕಾರ್ಯಕ್ಷಮತೆಯನ್ನು ಶ್ಲಾಘಿಸಿದರು ಅಲ್ಲಿನ ಪರೀಕ್ಷೆ ಅಲ್ಲಿನ ಅವರು ಜೈಲಿಗೆ ಗುಂಡಾಗಿದ್ರು ಜಿಲ್ಲಾ ಪಂಚಾಯತ್ ಜಿಬಿಕ್ಕು ಯಾವಾಗ ಅಲ್ಲಿ ಬಹಳ ಹೀಟೆಡ್ ಆರ್ಗ್ಯುಮೆಂಟ್ ನಡೀತಾ ಇರ್ತದೆ ಕೆಲವೊಬ್ಬರು ಮೆಂಬರ್ ಇದ್ದಾರೆ ಬಹಳ ಅಂತ ಬಹಳ ಆರ್ಗ್ಯುಮೆಂಟ್ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಲ್ಲಿ ಬಟ್ ಕೆಲವೊಂದು ಅಧಿಕಾರಿಗಳು ಮಾಹಿತಿಯನ್ನು ಏರ್ಬೇರೆ ಏನೇನೋ ತಗೊಂಡು ಬರ್ತಾ ಇದಾರೆ ನಮ್ದು ಮುಜುಗರ ಆಗುತ್ತೆ ಏನಪ್ಪ ಹೆಂಗ್ ಹ್ಯಾಂಡಲ್ ಮಾಡ್ತೀರ ಅಂತ ಬಟ್ ಮಂಜುನಾಥ್ ಅವರು ಯಾವುದೇ ಒಂದು ಸಣ್ಣ ಮಾಹಿತಿ ತಗೊಂಡು ಬಂದ್ರು ಬಹಳ ಸ್ಪಷ್ಟವಾಗಿರ್ತದೆ ಅವ್ರು ಹೇಳ್ಬಿಡ್ತಾರೆ ಸೊ ಎರಡನೇದು ಈ ಹಿಂಗಿ ಪಂಕಿ ಸ್ಟೋರಿ ಎಲ್ಲ ಅಲ್ಲ ಸರ್ ಇದು ಹಿಂಗಿದೆ ಹಿಂಗಿದೆ ಅಂತ ಹೇಳ್ಬಿಡ್ತಾರೆ ಅವರು ಅವ್ರಿಗೆ ಹೆಂಗ್ ರಿಯಾಕ್ಟ್ ಮಾಡೋದನ್ನೇ ಗೊತ್ತಿಲ್ಲ ಕೆಲವೊಂದು ಜಿಲ್ಲಾ ಪಂಚಾಯತ್ ಹಿಂಗೆ ಹೇಳ್ಬಿಟ್ಟಿದಾರಲ್ಲ ಅಂತ ಸೊ ಆತರ ಇಲ್ಲಿ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ನಮಗೂ ಬಹಳ ಖುಷಿ ಆಯ್ತು ಸೊ ಅವಾಗ ನಾನು ದಕ್ಷಿಣ ಕನ್ನಡ ಅಂತ ನಾನು ಟ್ರಾನ್ಸ್ಫರ್ ಆಗಿ ಹೋಗಿದ್ದೀನಿ ಅದಾದ ಮೇಲೆ ನಾನು ಟ್ರಾನ್ಸ್ಫರ್ ಆದ್ಮೇಲೆ ಅವ್ರು ಟ್ರಾನ್ಸ್ಫರ್ ಆಗಿದೆ ಅಂತ ನಾನು ಅನ್ಕೊಂಡೆ ಅಲ್ವಾ ಮಂಜುನಾಥ್ ನಾನು ಟ್ರಾನ್ಸ್ಫರ್ ಆದ್ಮೇಲೆ ನೀವು ಟ್ರಾನ್ಸ್ಫರ್ ಆದ್ರೆ ನಾನು ಟ್ರಾನ್ಸ್ಫರ್ ಆಗಿ ಕೋಲಾರಕ್ಕೆ ಹೋದೆ ಆಮೇಲೆ ಕೋಲಾರ ಅಂತ ನಾನು ಇಲ್ಲಿ ಬಂದು ನೋಡಿದ್ದೀನಿ ಹೊಸ ದಿನ ಬಂದ ಸರ್ ನಮಸ್ತೆ ಸರ್ ನಾನು ಜೇಡಿ ಫುಡ್ ಹೌದಪ್ಪ ಗೊತ್ತು ಸರ್ ನಾನು ಇಲ್ಲೇ ಜೇಡಿ ಫುಡ್ ಅಂತ ಹೇಳಿದ್ರು ಅವಾಗ ಗೊತ್ತಾಯ್ತು ಓ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಅಂತ ಬಟ್ ಇಲ್ಲಿ ಬಂದಾಗಲೂ ಹಾಗೆ ನಮ್ಮ ಫುಡ್ ವಿಚಾರದಲ್ಲಿ ಆಧಾರ ಇಲಾಖೆ ವಿಚಾರದಲ್ಲಿ ಯಾವುದೇ ಮಾಹಿತಿ ಬಂದ್ರು ಕೆಲವೊಬ್ಬರೆಲ್ಲ ನಾವು ಕಾಲ್ ಮಾಡಿ ಕೆಲವೊಂದು ಆಫೀಸರ್ ಅಲ್ಲಿ ಕೇಳ್ತೀವಿ ಏನಪ್ಪ ಇದು ಅಂತ ಸರ್ ನಾನು ನೋಡ್ಬಿಟ್ಟು ಹೇಳ್ತೀನಿ ಮಾಹಿತಿ ಇಲ್ಲ ನನ್ನ ಫೈಲ್ ನೋಡಿ ಹೇಳ್ತೀನಿ ಅಂತ ಯಾವಾಗ ಏನ್ ಕೇಳಿದ್ರೆ ನಾನು ಇಲ್ಲಿ ಟೆಲ್ ಸರ್ ಅದು ಹಿಂಗಿದೆ ಹಿಂಗಿದೆ ಈ ವಿಚಾರ ಹಿಂಗ್ ಮಾಡ್ಬೋದು ಹಿಂಗ್ ಮಾಡಕ್ ಆಗಲ್ಲ ಅಂತ ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾರೆ ಅದು ನಮ್ಗೆ ಬಹಳ ಸಂತೋಷವಾದ ವಿಚಾರ ಅಂಡ್ ನಮ್ಮ ಜಡ್ ಸಾಹೇಬರು ಹೇಳಿದ್ರು ಅವರು ಪಂಚುವಾಲಿಟಿ ಬಗ್ಗೆ ಪ್ರತಿದಿನ ನಾನು 10 ಗಂಟೆಗೆ ಆಫೀಸ್ ಬರ್ತೀನಿ ನನಗಿಂತ ಮುಂಚೆ ಇರ್ತಾರೆ ಫೈಲ್ ಇಟ್ಕೊಂಡು ಸರ್ ಎರಡು ಫೈಲ್ ಇದೆ ಸರ್ ಮೂರು ಫೈಲ್ ಇದೆ ಸರ್ ಅಂತ ಬಂದು ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ ನಮ್ಗೆ ಅದನ್ನೂ ಒಂದು ಖುಷಿ ಯಾಕೆ ಅಂತ ಕೆಲವೊಂದು ಆಫೀಸ್ ಇರ್ತಾರೆ ನಾವು ಬಿಸಿ ಬಹಳ ಬಿಸಿ ಆಗಿ ಬೇರೆ ನಾವು ಮೀಟಿಂಗ್ ಬೇರೆ ನಾವು ವಿಚಾರಗಳಲ್ಲಿ ಇರ್ತೀವಿ ಆವಾಗ ಫೈಲ್ ಕಟ್ತಾರೆ ಸರ್ ಸರ್ ಒಂದೇ ಫೈಲ್ ಅಂತ ಇರಪ್ಪ ಸಂಜೆ ಬನ್ನಿ ಇಲ್ಲ ಮಾರ್ನಿಂಗ್ ಬನ್ನಿ ಅಂತ ಇವರು ಈ ಅಂಡರ್ಸ್ಟುಡ್ ದಟ್ ಯಾವಾಗ ಸಾಹೇಬ್ರು ಫ್ರೀ ಇದ್ದಾರೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ನಾನು ಆಫೀಸ್ ಹೋಗಕ್ ಮುಂಚೆ ಅಲ್ಲಿ ಇರ್ತಾರೆ ಸೊ ಸರ್ ಇವತ್ತು ಎರಡೇ ಫೈಲ್ ಇದೆ ಸರ್ ಅಂತ ಅಥವಾ 4 ಫೈಲ್ ಇದೆ ಅಂತ ಅವಾಗ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಗೆ ಸಂತೋಷ ಯಾಕಂದ್ರೆ ಆಫೀಸ್ ಹೋಗ್ತೀವಿ ಅವಾಗ ಬೇರೆ ಯಾವ್ದು ಟೆನ್ಷನ್ ಇರಲ್ಲ ಬೇರೆ ಯಾವ್ದು ವಿಚಾರ ಇರಲ್ಲ ಫ್ರೀ ಆಗಿರ್ತೀವಿ ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ ಅದನ್ನು ನಮ್ಗೆ ಬಹಳ ಸಂತೋಷ ಎರಡನೇದು ಜಡ್ ಸಾಹೇಬ್ರು ಹೇಳಿದ್ರೆ ರಿಟೈರ್ಮೆಂಟ್ ಇಸ್ ನಾಟ್ ಅ ವಿಚಾರ ಅಂತ ಬೇರೆ ದೇಶಗಳಲ್ಲಿ ಹೆಂಗಿದೆಯಾ ಅಂತ ಅವರು ಪೋಸ್ಟ್ ರಿಟೈರ್ಮೆಂಟ್ ಲೈಫ್ ಅನ್ನು ಪ್ಲಾನ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಮಾತ್ರ ಅದು ಯಾವ ರಿಟೈರ್ಮೆಂಟ್ ಆಗಿದೆಯಪ್ಪ ನಮ್ಮ ಕಥೆ ಮುಗಿತು ಅಂತ ನಾವೊಂದು ಭಾವನೆಯಲ್ಲಿ ಇರ್ತೀವಿ ಅದು ಬಹುತೇಕವಾಗಿ ಎಲ್ಲ ಸರ್ಕಾರಿ ನೌಕರರು ಈವನ್ ಪ್ರೈವೇಟ್ ನೌಕರಿಯಲ್ಲಿ ಕೂಡ ಅದು ಇದೆ ಬಟ್ ನಿಜಕ್ಕೆ ಹೇಳ್ಬೇಕಾದ್ರೆ ಮಂಜುನಾಥ್ ಅವರು ಆರೋಗ್ಯವಾಗಿದ್ದಾರೆ ಇಲ್ಲ ಅಂತ ಇಲ್ಲ ಬಟ್ ಅದು ನಮ್ಮ ADC ಕೂಡ ಬಹಳ ಮೆಚ್ಚುಗೆಯಿಂದ ಹೇಳಿದ್ರು ಒಬ್ಬ ವ್ಯಕ್ತಿ ಪೋಸ್ಟ್ ರಿಟೈರ್ಮೆಂಟ್ ಆರೋಗ್ಯವಾಗಿ ಇರ್ಬೇಕಾದ್ರೆ ಯಾವ್ದೋ ಒಂದು ಕೆಲಸ ಅಲ್ಲಿ ತೊಡಗಿಸ್ಕೊಳ್ಳೋದು ಸೊ ತೊಡಗಿಸ್ಕೊಳ್ಳಿದ್ರೆ ನಿಮ್ಮ ಮನಸ್ಸು ಆರೋಗ್ಯವಾಗಿರ್ತದೆ ತಮ್ಮ ದೇಹವೂ ಆರೋಗ್ಯವಾಗಿರ್ತದೆ ಅವರು ಕೂಡ ಏನಾದ್ರು ಒಂದು ಕಾರ್ಯಕ್ರಮದಲ್ಲಿ ಅಥವಾ ಯಾರಾದ್ರು ಒಂದು ಕೆಲಸ ಅಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ ಸೊ ಈಗಾಗಲೇ ಎಲ್ಲರನ್ನು ಕೂಡ ಏನೇನು ವಿಚಾರಗಳಿದೆ ಎಲ್ಲಾನು ಮಾತಾಡಿದೀರ ನಾನು ಇನ್ನು ಹೊಸದಾಗಿ ಮಾತಾಡೋದಕ್ಕೆ ಏನಿಲ್ಲ ಈ ಕೊನೆಯದಾಗಿ ಮಾತಾಡೋರು ಕಷ್ಟನೇ ಇದೆ ಎಲ್ಲರನ್ನೆಲ್ಲ ಮಾತಾಡೋ ಖುಷಿ ಇರ್ತೀರ ಮತ್ತೆ ಮಾತಾಡುವಾಗ ಏ ಇದು ಅವರು ಹೇಳಿದಾರೆ DC ಸಾಹೇಬ್ರು ಕಾಪಿ ಹೊಡಿತಾರೆ ಅಂತ ಹೇಳ್ತಾರೆ ಕೆಲವರು ಸೊ ಆ ಕಾರಣಕ್ಕೆ ನಾನು ಶಾರ್ಟ್ ಆಗಿ ಮುಗಿಸ್ತೀನಿ ಎರಡನೆಯದು ದೇವರು ಅವರು ಇನ್ನು ಈಗಾಗಲೇ ಅವರು ಕುಟುಂಬ ಬಹಳ ಮಾತಾಡ್ತಾ ಇದ್ರು ಮಗಳು ಮಗನೆಲ್ಲ ಎಲ್ಲ
ಆಗಿದ್ದಾರೆ ಸರ್ ನಾನು ಆರಾಮಿದ್ದೀನಿ ಅಂತ ಹೇಳಿದ್ರು ನನಗೂ ಕೂಡ ಬಹಳ ಸಂತೋಷವಾಗಿದೆ ರಿಟೈರ್ ಆಗೋ ಆಗಿ ಮುಂಚೆನೆ ಎಲ್ಲಾ ವಿಚಾರಗಳನ್ನು ಫ್ಯಾಮಿಲಿ ವಿಚಾರಗಳನ್ನು ನೀಟಾಗಿ ಸೆಟ್ಲ್ ಮಾಡಿದ್ದಾರೆ ಸೋ ಅವರು ದೇವರು ಆಯುಳು ಆರೋಗ್ಯ ಮತ್ತು ಇನ್ನೂ ಐಶ್ವರ್ಯ ಎಲ್ಲಾನು ಕೊಡಲಿ ಅವರು ಇನ್ನೂ ಆರೋಗ್ಯವಾಗಿ ಈ ಸಮುದಾಯಕ್ಕೆ ಏನಾದರೂ ಒಂದು ವಿಚಾರದಲ್ಲಿ ದೊಡಗಿಸ್ಕೊಂಡು ಈ ಸಮುದಾಯಕ್ಕೂ ಕೂಡ ಇನ್ನೊಂದು ಮೂರನೆಯ ಇನ್ನಿಂಗ್ಸ್ ಅಂತ ಹೇಳ್ತೀವಿ ಏನು ಸ್ಕೂಲ್ ಕಾಲೇಜ್ ತನಕ ಫಸ್ಟ್ ಇನ್ನಿಂಗ್ಸ್ ಓದೋದು ಅದಾದ ಮೇಲೆ ಕೆಲಸ ಈ ಕೆಲಸ ಮುಗಿದು ಮೂರನೇ ಇನ್ನಿಂಗ್ಸ್ ಹಿ ಈಸ್ ಅ ಫ್ರೀಲ್ಯಾನ್ಸರ್ ಪ್ರತಿದಿನ ಅವ್ರು ಏನು ಇಷ್ಟಪಟ್ಟ ಕೆಲಸ ಮಾಡ್ಬೋದು ಯಾರನ್ನ ಅವ್ರ ಗೊತ್ತಿನ ಮಾಡಂಗಿಲ್ಲ ಈಗ ಮುಂದೆ ಇರೋದಕ್ಕೆ ತನಕ ಯಾವ ದಿವಸ ಬಂದಿಲ್ಲ ನಾವು ಗೊತ್ತಿನ ಕೇಳ್ತೀವಿ ಜನರ ಬಂದು ಕಂಪ್ಲೇಂಟ್ ಮಾಡ್ತಾರೆ ನಾಳೆಯಿಂದ ಅವ್ರಿಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡೋಕ್ಕೆ ಒಂದು ಅವಕಾಶ ಅವರು ಅವ್ರಿಗೆ ಇಷ್ಟ ಆಗದ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ ಇನ್ನು ಜನರಿಗೂ ಸಮುದಾಯಕ್ಕೂ ಕೂಡ ಒಂದು ಒಳ್ಳೆಯ ಸೇವೆ ಕೊಡಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಸರ್ಕಾರಿ ಅಧಿಕಾರಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಪಡೆದ ಡಾಕ್ಟರ್ ಬಿಟಿ ಮಂಜುನಾಥ್ ಅವರು ತಮ್ಮ ವೃತ್ತಿ ಬದುಕಿನ ಜೀವನವನ್ನ ಹಂಚಿಕೊಂಡ್ರು ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು ನಮಗೆ ಕೆಲಸ ಸಿಗಿ ಅಂತ ಅನ್ಕೊಂಡಿರ್ತಕ್ಕಂಥ ಮನೋಭಾವನೆ ವಾಸ್ತವವಾಗಿ ನೋಡಿದಾಗ ನಮ್ಮ ಜೊತೆಗೆ ಅಭ್ಯಾಸ ಮಾಡಿದಂತ ನಮ್ಮ ಸಹಪಾಠಿಗಳು ನಮಗಿಂತ ಹೆಚ್ಚಿಗೆ ಬಿದ್ದುವಂತಿರ್ತಾರೆ ನಮಗಿಂತ ಹೆಚ್ಚಿಗೆ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಕೂಡ ತಗೋತಾ ಇರ್ತಾರೆ ಆ ಕಾರಣಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ ನಮಗೆ ಅದೃಷ್ಟ ಜೊತೆಗೆ ನಮ್ಮ ತಂದೆ ತಾಯಿಯವರು ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯದಿಂದ ಕೆಲಸ ಸಿಕ್ಕಿರ್ತಕ್ಕಂಥ ಬಹಳಷ್ಟು ಜನ ಅನುಕೂಲ ಅಂತಂದ್ರೆ ನಾವು ಸರ್ಕಾರಿ ಸೇವೆಯಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಬರ್ತಕ್ಕಂಥ ಜನಸಾಮಾನ್ಯರಿಗೆ ಯಾವ ರೀತಿ ಸೇವೆ ಒದಗಿಸ್ಬೇಕು ಅನ್ನೋದ್ರ ಬಗ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಬೇರೆ ಇಲಾಖೆಗೆ ಬೇರೆ ಸರ್ಕಾರಿ ಕಚೇರಿಯವರಿಗೆ ನಿಮ್ಮ ಸ್ವಂತ ಕೆಲಸಕ್ಕೆ ಹೋದಾಗ ನಿಮ್ಗೆ ಅದರ ಅನುಭವ ನಾನು ಹೇಳದಂತೆ ಇತ್ತೀಚೆಗೆ ಹೋಗ್ತಕ್ಕಂಥ ನಮ್ಮ ಮಕ್ಕಳು ಬಂದಾಗ ಏನಿದೆ ನಾವು ಮನೋಭಾವ ಕಡಿಮೆ ಆಗ್ತಾ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಲಿಕ್ಕೆ ಬರ್ತದ್ರೆ ಮಾಡಿಕೊಡ್ತೀವಿ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಇಲ್ಲ ಈ ಮಾಡ್ಲಿಕ್ಕೆ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀವಿ ಆ ಒಂದು ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ ಮೊದಲಾಗಿ ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥ ನೌಕರರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ನಾನು ಸರ್ಕಾರಿ ಸೇವೆಯನ್ನ 35 ವರ್ಷ ಸಂಪೂರ್ಣ ಮಾಡಿದ್ದೇನೆ ನನ್ನ ಇಷ್ಟು ವರ್ಷದ ಸೇವೆಯಲ್ಲಿ ನಾನು 10 ಗಂಟೆ ರಾತ್ರಿ ಸೇತು ಬಂದಿಲ್ಲ ನಾನು ಬರ್ತಾ ಇದ್ರೆ 9:40 9:45 ಆ ರೀತಿ ಸೆಟ್ ಮಾಡ್ಕೊಂಡಿದ್ದೆ 9 ಗಂಟೆ ಅಂದ್ರೆ 9 ಗಂಟೆ 5 ನಿಮಿಷ ಅಂತ ಆಯ್ತು ನಮ್ಮ ಜಿಲ್ಲಾಧಿಕಾರಿಗಳ ಸಹ ನಡ್ತಾ ಇತ್ತು ಜೆಡಿಯವ್ರು ಯಾವ್ದಾದ್ರು ಬೈಕ್ ಫೋನ್ ಕೂಡ ಬೆಳಿಗ್ಗೆ ನಾನು ಬರ್ತಾ ಇತ್ತು ಅಂತ ನನಗೆ ಗೊತ್ತಿದೆ ಯಾಕೆಂತಂದ್ರೆ ಸಾಯಂಬ್ರು ಜಿಲ್ಲಾಡಳಿತದ ಒತ್ತಡದಲ್ಲಿ ಅವರ ಬಿಜಿ ಶೆಡ್ಯೂಲ್ ನಮಗೆ ನಾವು ಅವ್ರ ಬಿಜಿಯಲ್ಲಾಗಿ ಹೋದ್ರೆ ಸಾಯಂಕಾಲ ಹೋದ್ರೆ ಲೇಟಾಗಿ ಹೋದ್ರೆ ಮಧ್ಯಾಹ್ನ ಹೋದ್ರೆ ಅವರಿಗೆ ನಾವು ವಿಷಯವನ್ನ ಮಂಡನೆ ಮಾಡೋದಾಗ್ಲಿ ಅದನ್ನು ತಿಳಿಸೋದಾಗ್ಲಿ ಆಗೋದಿಲ್ಲ ಬೆಳಿಗ್ಗೆ ಟೈಮಲ್ಲಾದ್ರೆ ವಿಷಯ ಬಂದಿರ್ತಾರೆ ಏನಾದ್ರು ಚರ್ಚೆ ಮಾಡ್ತಿರ್ತಾರೆ ಚರ್ಚೆ ಮಾಡಿ ನಾನು ಬೇಸಿಕಲಿ ನಾನು ಪಶುವೈದ್ಯಕೀಯ ಪದವಿಲ್ಲ ನಾನು 1988 87ನೇ ಇಸ್ವಿ ಸೆಪ್ಟೆಂಬರ್ನಲ್ಲಿ ನಾನು ಪಶುವೈದ್ಯಕೀಯ ಪದವಿಯನ್ನ ಬೆಂಗಳೂರು ವೆಟರ್ನರಿ ಕಾಲೇಜ್ ಮಾಡಿದೆ ಅದು ಮಾತ್ರ ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ನಮ್ಮ ಸ್ಯಾಂಡ್ ಗೊತ್ತಿಲ್ಲ ತಮಿಳುನಾಡು ಫೆಡರೇಷನ್ ಅಲ್ಲಿ ಧರ್ಮಪುರಿಯಲ್ಲಿ ನಾನು ಆಫೀಸು ಕೆಲಸ ಮಾಡಿದ್ದೀನಿ ಧರ್ಮಪುರಿಯಲ್ಲಿ ನಾನು ಆಫೀಸ್ ಪಶುವೈದ್ಯಾಧಿಕಾರಿಯಾಗಿ ಅದರಲ್ಲಿ ಧರ್ಮಪುರಿ ಆ ಒಕ್ಕೂಟದಲ್ಲಿ ವ್ಯವಸ್ಥಾಪಕ ಅಂತಾರೆ ಮ್ಯಾನೇಜರ್ ಅಂತ ಮ್ಯಾನೇಜರ್ ಕೆಲಸ ಅಲ್ಲ ಡಾಕ್ಟರ್ ಕೆಲಸ ನನಗೆ ಅತ್ಯಂತ ಇಷ್ಟವಾದಂತ ಕೆಲಸ ಅಂತಂದ್ರೆ ಪಶುವೈದ್ಯಕೀಯ ಯಾಕೆಂದ್ರೆ ನಾನು ಹೈಸ್ಕೂಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಹೈಸ್ಕೂಲ್ ಕಂಪೌಂಡ್ ಪಕ್ಕದಲ್ಲೇ ಪಶುವೈದ್ಯ ಶಾಲೆ ನಾವು ಫ್ರೀ ಆದಾಗ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೆ ನನಗೆ ಮೊದಲು ಪಿ ಯು ಸಿ ಮುಗಿದ ನಂತರ ಬಿ ಎಸ್ ಸರ್ಟಿಫಿಕೇಟ್ ಸೀಟ್ ಸಿಕ್ತು ಎಂಜಿನಿಯರಿಂಗ್ ಸಿಕ್ತು ಪೆಟ್ರೋಲಿ ಸಿಗ್ಲಿಲ್ಲ ನಾನು ಮತ್ತೊಂದು ವರ್ಷ ವೆಯ್ಟ್ ಮಾಡಿ ಮತ್ತೊಂದು ಸಲ ಎಕ್ಸಾಮ್ ತಗೊಂಡು ಪಿ ಯು ಸಿ ಬಿ ಎ ಸಿ ಪದವಿಯನ್ನು ಮುಗಿಸ್ತಾರೆ ನನಗೆ ಇಷ್ಟವಾದಂಥ ಪದವಿಯನ್ನು ಮುಗಿಸಿದೆ ನನಗೆ ಇವತ್ತಿಗೂ ಕೂಡ ಬಹಳ ಅತ್ಯಂತ ಇಷ್ಟವಾದಂಥ ಕೆಲಸ ಅಂತಂದ್ರೆ ಪಶುವೈದ್ಯಕೀಯರು ಯಾಕೆಂದ್ರೆ ಮಾತು ಹೋಗ್ತಕ್ಕಂಥ ಮನುಷ್ಯ ನಾವು ಡಾಕ್ಟರ್ ಹೋಗ್ತೀವಿ ಬಹಳ ಸ್ಪೆಷಲಿಸ್ಟ್ ಇರ್ತಾರೆ ಅವ್ರು ನಮ್ಗೆ ಹೇಳ್ತಾರೆ ಏನಾಗ್ತದೆ ಅಂದ್ರೆ ಹೇಳ್ತು ಹೊಟ್ಟೆ ಇದ್ದಂತೆ ತನ್ನ ಇದ್ದಂತೆ ಆದ್ರೆ ಪ್ರಾಣಿಗಳು ಮುಖ್ಯ ಪ್ರಾಣಿಗಳು ನಿಮ್ಗೆ ಏನೋ ಹೇಳಲ್ಲ ನಾವು ಅವ್ರನ್ನ ನೋಡ್ಕೊಂಡು
ಏನು ಆಗಿದೆ ಅಂತಕ್ಕಂತದನ್ನ ಕಣ್ಣಿಡಿಕೊಂಡು ಉತ್ತರ ಕೊಡ್ತಕ್ಕಂತದಲ್ಲ ಬಹಳ ಅತ್ಯಂತ ಉತ್ತಮವಾದಂತ ಪುಣ್ಯಕರವಾದಂತ ಕೆಲಸ ನಾನು ಬಹಳಷ್ಟು ಬ್ಯಾಂಕ್ ಗಳನ್ನ ಸಾಹೇಬ್ ಬಿಡಿರ್ತಾರೆ ಆತನ ಕೇಳಿದ್ರು ನನ್ನ ತಮಿಳುನಾಡಿನಲ್ಲಿ ಸೇವೆ ಸಂಸ್ಥೆ ಮೇಲೆ ಧರ್ಮಪುರಿಯಲ್ಲಿ ಕಣ್ಣಿನ ಸರ್ಕಸ್ ಪ್ರಶ್ನೆ ಬಂದಿದೆ ಆನೆ ಬಹಳ ಇರಿಟೇಷನ್ ಆಗಿತ್ತು ಬಹಳ ಸೀರಿಯಸ್ ಆಗಿತ್ತು ಅವರ ಟಿಕೆಟ್ ಎಲ್ಲ ಕೊಟ್ಟಿದ್ದಾರೆ ಸಾಯಂಕಾಲ ಅಷ್ಟೊಂದು ಶುರುವಾಗಬೇಕು ಆನೆ ಮರಿ ಇರ್ತಿತ್ತು ನಾನು ಆಫೀಸ್ ಹತ್ಕೊಂಡಿದ್ದೆ ನನಗೆ ತಮಿಳು ಬರ್ತಾ ಇದ್ದಿಲ್ಲ ಸ್ಟಾರ್ಟಿಂಗ್ ಅಲ್ಲದಿದ್ದೆ ನಮ್ಮ ಡ್ರೈವರ್ ಇದ್ರು ಅವರಿಗೆ ಯಾಕೆಂದ್ರೆ ನಮ್ದು ಹೊಸೂರು ತಮಿಳುನಾಡು ಲೇಖನ ಕೋಟಿಗೆ ಇದೆ ನನ್ನ ಕರ್ನಾಟಕದ ಬಾರ್ಡ್ ಇದೆ ಅಲ್ಲಿರ್ತಕ್ಕಂಥ ಬಹಳಷ್ಟು ಜನ ಕನ್ನಡ ಮಾತಾಡ್ತಾ ಇರ್ತಾರೆ ನಮ್ಮ ಡ್ರೈವರ್ ಬಂದು ಸರ್ ಸರ್ಕಸ್ ಪ್ರಶ್ನೆ ಕೋಲಾರ ಬಂದಿದ್ದಾರೆ ನನಗೆ ಆಶ್ಚರ್ಯ ಸ್ವಲ್ಪ ಸರ್ಕಸ್ ಪ್ರಶ್ನೆ ನನಗೆ ಏನು ಸಂಬಂಧ ಇಲ್ಲ ಸರ್ ಏನೋ ಆನೆಯನ್ನು ಸೀರಿಯಸ್ ಆಗಿದೆ ಅಂತ ಅದಕ್ಕೆ ಬಂದಿದ್ದಾರೆ ಆಯ್ತಪ್ಪ ಅಂತಂದ್ರೆ ಬಂದು ಯಜಮಾನರು ಸರ್ಕಸ್ ಪ್ರಶ್ನೆ ಮಾಡಿದ್ರು ಬಂದು ಸರ್ ಹಿಂಗೆ ಆಗಿದ್ದರೆ ನಮ್ಮ ಆನೆ ಸೀರಿಯಸ್ ಆಗಿದ್ದರೆ ಒಂದು ವಿಶೇಷ ಆಕರ್ಷಣೆ ಆನೆ ಇದೆ ಸಾಯಂಕಾಲ ಶೋಗೆ ಟಿಕೆಟ್ ಎಲ್ಲ ಮಾರಾಟ ಮಾಡಿದ್ದೀವಿ ಶೋ ರದ್ದು ಮಾಡಿದ್ರೆ ನಮಗೆ ಆರ್ಥಿಕವಾಗಿ ನಷ್ಟ ಆಗೋದ್ರ ಜೊತೆಗೆ ನಮ್ಮ ಸರ್ಕಸ್ ಪ್ರಶ್ನೆ ಕೆಟ್ಟಸನ್ನು ಬರ್ತಾ ದಯವಿಟ್ಟು ಬಂದು ನೋಡಬೇಕು ಅಂತ ಹೇಳಿ ಆಯ್ತಂತ ಹೋದೆ ನಾನು ಪರೀಕ್ಷೆ ಮಾಡಿದೆ ಅದು ಸುಮಾರು ಮೂರ್ ನಾಲ್ಕು ದಿನ ಆಹಾರ ಸರ್ವೆ ಮಾಡಿಲ್ಲ ನೀರು ಕೂಡ ಕೊಟ್ಟಿಲ್ಲ ಡಿಹೈಡ್ರೇಷನ್ ನಿಮಗೆ ಬಂದಿದೆ ಆನೆ ರೊಟ್ಟಿಗೆ ಅರ್ಥ ಇಲ್ಲ ಅಂತಾರೆ ಅದಕ್ಕೆ ಬಾಟ್ಲಿ ಹಾಕ್ಬೇಕು ಲ್ಯಾಕ್ಟೋಸ್ ಬಾಟ್ಲಿ ಹಾಕ್ಬೇಕು ಅದಕ್ಕೆ ಸ್ಪೆಷಲ್ ಆಗಿ ಬರುತ್ತೆ ಬಟ್ ಅಲ್ಲಿ ಬರ್ತೇ ಇರಲಿಲ್ಲ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಎಂಟಂತ ಅಂಗಡಿಗಳಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಇರ್ತಕ್ಕಂಥ ಸುಮಾರು ಹವಾಯಿ ಕಾಲದಲ್ಲೇ 250 ರಿಂದ 300 ಬಾಟ್ಲಿ ತರಿಸ್ತೇನೆ ನಾನು ತರಿಸ್ಬಿಟ್ಟು ಆನೆಗೆ ನಾನು ಸುಮಾರು ಒಂದು 2 ಗಂಟೆಗಳ ಕಾಲ ಉಚ್ಚಾರಕ್ಕೆ ಉಚ್ಚಾರ ನಂತರ ನಾವು ಪ್ರಶ್ನೆ ನಮ್ಮ ಉಚ್ಚಾರ ಮುಗಿದು ಒಂದು 14 ಗಂಟೆಯಲ್ಲಿ ಆನೆ ಬಹಳ ಆರಾಮಾಯಿತು ನಿಂತ್ಕೊಂತು ಒಂದು 2 ಗಂಟೆಯಲ್ಲಿ ಮತ್ತೆ ಅದು ಆಹಾರ ಸೇವನೆ ಮಾಡಿ ಕೂಡ ಅನುಕೂಲ ಆಯಿತು ಮತ್ತೆ ಸಾಯಂಕಾಲ ಇಂದ ನಾನು ಎರಡು ಸಲ ಅವಾಗ ನನಗೆ ಸಂತೋಷ ಆಯಿತು ತೃಪ್ತಿ ಕೊಟ್ಟದ್ದು ಏನಪ್ಪ ಅಂತಂದ್ರೆ ಆ ಸರ್ಕಸ್ ಕಂಪನಿಯ ಮಾಲೀಕರ ಮುಖದಲ್ಲಿ ಆದಂತ ಬದಲಾವಣೆ ಇತ್ತು ಅವನು ಬಹಳ ನನ್ನ ದೇವರಿಗೆ ಮುಕ್ತಾಯ ಅದೇ ರೀತಿ ನಾನು ಸುಮಾರು 1978ರಿಂದ 1993ವರೆಗೆ ಈ ಆಹಾರ ಇಲಾಖೆಗೆ ಬರುವವರೆಗೆ ನಾನು ಬಸವನ ಬಳ್ಳಿಯವರಿಗೆ ಬಸವೇಂದ್ರ ಅಧಿಕಾರಿ ಅಂತ ಕೆಲಸ ಮಾಡಿದ್ದೇನೆ ನೋಡಿ ಒಬ್ಬ ಬಡ ರೈತ ಎಲೆಕ್ಟ್ರಿಕ್ ಇಡುತ್ತಾನೆ ಎಣ್ಣೆಗಳು ಕೃಷಿ ಇಡುತ್ತಾನೆ ಅವ್ರು ಏನಾದ್ರು ಆಯ್ತು ಅಂತಂದ್ರೆ ಅಕಸ್ಮಾತ್ ಒಂದು ಎಷ್ಟು ಸತ್ತೋಯಿತು ಅಂತಂದ್ರೆ ಅಥವಾ ಒಂದು ಎಣ್ಣೆ ಸತ್ತೋಯಿತಪ್ಪ ಅಂತಂದ್ರೆ ಅವನ ಜೀವನನೇ ಮುಗಿದಂಗೆ ಯಾಕೆಂದ್ರೆ ಬಡ ರೈತನಿಗೆ ಮತ್ತೊಂದು ಎತ್ತರಲಿಕ್ಕೆ ಶಕ್ತಿ ಇರೋದಿಲ್ಲ ಅವನ ಅದನ್ನು ಜೀವನ ಮಾಡ್ತಾ ಇರ್ತಾನೆ ಅಂತ ಒಂದು ಪ್ರಾಣಿಗಳಿಗೆ ಸೇವೆ ಸಲ್ಲಿಸಿದ್ರೆ ನಮಗೆ ಪುಣ್ಯ ಕೊಡ್ತಕ್ಕಂತ ಒಂದು ಭಾವನೆ ಇದೆ ಮತ್ತೆ ನಮ್ಮ ನಾವೆಲ್ಲ ಕೇಳ್ತಾ ಇದ್ದೀವಿ ಕೇಳ ಏನ್ ಮಾಡ್ತಾ ಇದ್ದೆ ಅಂತ ಹೇಳಿ ಭಾರತಕ್ಕೆ ಗೊತ್ತಿರ್ಲಿಕ್ಕಿಲ್ಲ ನಾನು ಈಗಲೂ ಕೂಡ ರಜಾ ದಿನಗಳಲ್ಲಿ ನನ್ನ ಗ್ರಾಮದಲ್ಲಿ ಉಚಿತವಾಗಿ ಪಶುಗಳಿಗೆ ಚಿಕಿತ್ಸೆ ಕೊಡ್ತಾರೆ ನನ್ನ ಮನೆಯಲ್ಲಿ ನಮ್ಮ ತಾಯಿ ಅಡಿಯಲ್ಲಿ ನಾನು ಏನ್ ಬೇಕು ಸರ್ಕಾರಗಳು ನಿಂತಿದ್ದೀನಿ ನಾನು ಹೋದಾಗ ನಾನು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ನಾನು ಗೊತ್ತೇ ಇರುವಂತ ಸಂದರ್ಭದಲ್ಲಿ ಹುಡುಗರಿಗೆ ತರಬೇತಿ ಕೊಟ್ಟಿದ್ದೇನೆ ಇಂಜೆಕ್ಷನ್ ಮಾಡಲಿಕ್ಕೆ ಮತ್ತೊಂದು ಇದೆಲ್ಲ ಅವರು ದೂರವಾಣಿ ಮುಖಾಂತರ ಸಂಪರ್ಕ ಮಾಡ್ತಾರೆ ಸರ್ ನೀವು ಆಗಿದೆ ಅಂತಂದ್ರೆ ಅದ್ರ ಮೇಲೆ ಸಂಪರ್ಕಿಸ ಅವಶ್ಯಕ ಇಂಜೆಕ್ಷನ್ ಮಾಡ್ತಿರ್ತಾರೆ ಇಷ್ಟನ್ನ ಏನ್ ಮಾಡ್ತಿದ್ರು ರಜಾ ದಿನಗಳಲ್ಲಿ ಉಚ್ಚಾರ ಕೊಡ್ತಾ ಇದೆ ಮುಂದೆ ಪ್ರತಿದಿನ ಕೂಡ ಉಚ್ಚಾರ ಯಾಕೆಂದ್ರೆ ನನಗೆ ಅತ್ಯಂತ ಪ್ರೀತಿಯಾದಂತ ಕೆಲಸ ಅಂತಂದ್ರೆ ಪಶುವೈದ್ಯಕೀಯವು ತಂದೆಲ್ಲ ಆಶ್ಚರ್ಯ ಆಗುತ್ತೆ ಇವತ್ತಿಗೂ ಕೂಡ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೆ ಅಂದ್ರೆ ಅಲ್ಲಿಂದ ಫೋನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಕೆಲವೊಂದು ಆಪರೇಷನ್ ಏನಿದ್ರೆ ಇತ್ತೀಚಿನ ಹುಡುಗರಿಗೆ ಅದು ಅಷ್ಟು ನಾಗಟ್ಟಿಲ್ಲ ಕಂಡೀಷನ್ ಇಷ್ಟ ಕೊಡೋದಿಲ್ಲ ಅದು ಕೂಡ ನಾನು ಮಾಡೋದು ಪರಿಸ್ಥಿತಿ ಬಂದಿದ್ದೇನೆ ಅದನ್ನು ಕೂಡ ಮಾಡ್ತಾ ಇದ್ದೇನೆ ಇದು ನನ್ನ ಪ್ರಶ್ನೆ ವೃತ್ತಿ ಅದಾದ ನಂತರ ನಾನು ಈಗ ಒಂದು ಇಲಾಖೆಗೆ ಬಂದೆ ನಾನು ಇಲಾಖೆಗೆ ಸೇರಿದಾಗ ನನಗೆ ಮೊತ್ತ ಮೊದಲನೇ ಆಯುಕ್ತರು ಜಿ ಕೃಷ್ಣರಾಜ್ ಸಾಹೇಬ್ ಕೃಷ್ಣರಾವ್ ಸಾಹೇಬ್ ನನಗೆ ಕೊಡಿ ಅನ್ಬಿಟ್ಟು ಅದೇ ರೀತಿ ನನ್ನ ಮೊತ್ತ ಮೊದಲ ಜಿಲ್ಲಾಧಿಕಾರಿಗಳು ಏನು ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಮಹಿಳಾ ಮೇಡಮ್ ಅವರು ನನ್ನ ಅದೃಷ್ಟ ಚೆನ್ನಾಗಿದೆ ಯಾಕೆಂದ್ರೆ ನಾನು ಇಲ್ಲೇ ಕೆಲಸ ಮಾಡಿದ್ದೀನಿ ಅತ್ಯಂತ ಉತ್ತಮವಾದಂತಹ IAS ಆಫೀಸರ್ಗಳಿಗೆ ಕೆಲಸ ನೋಡಿ ನಾನು ಮಂಜಳ ಮೇಡಮ್ ಇರ್ಬೋದು ಜಯರಾಜ್ ಅತ್ತರ್ ಸಾಹೇಬ್ ಇರ್ಬೋದು ಅದರಲ್ಲಿ ಶ್ರೀವಾತ್ಸವ ಸಾಹೇಬ್ ಇರ್ಬೋದು ದೃಷ್ಟಿ ಕುಕ್ಕರಿ ಸಾಹೇಬ್ ಇರ್ಬೋದು ಪ್ರಹ್ಲಾದ್ ಜೋಶಿ ಸಾಹೇಬ್ ಇರ್ಬೋದು ಬಹಳಷ್ಟು ಉನ್ನತ ಉನ್ನತ ಅಧಿಕಾರಿಗಳ ಕೆಲಸ ಮಾಡಿದ್ದೀನಿ ಇನ್ನೊಂದು ಖುಷಿ ಏನಪ್ಪ ಅಂತಂದ್ರೆ ನಮ್ಮ ನನಗಿಂತ ನಮ್ಮ ಈಗಿನ ಜಿಲ್ಲಾಧಿಕಾರಿಗಳೆಲ್ಲ ಅವರಿಗಿಂತ ಮೊದಲಿಗಿಂತ ಶಿವಕುಮಾರ್ ಸಾಹೇಬ್ ಕೂಡ ನಮ್ಮ ಜೊತೆಗೆ 2 ದಿನಗಳನ್ನು ನಿರಕ್ಷಣೆ ಕೆಲಸ ಮಾಡಿದ್ದೆ ಒಟ್ಟಾರೆಯಾಗಿ ನಾನು ಇಷ್ಟು ವರ್ಷ ಇಲಾಖೆಯಲ್ಲಿ 3 ವರ್ಷ ಸೇವೆ ಸಲ್ಲಿಸಿದ್ದೇನೆ ಅತ್ಯುತ್ತಮವಾದಂತಹ ಜಿಲ್ಲಾಧಿಕಾರಿಗಳನ್ನು ಕೆಲಸ ಮಾಡಿದ್ದೇನೆ
इन सतोषकर विषय ऐनपंद्रे निवृत्ति अत्यम चलमणि साहेब नम जिलाधिकारी संबंध ये ना इत वर्ष अवधि ना ये बड़े मुझे मर फोटो
ಸ್ಟಾಕ್ ಇದೆ ಇನ್ನೊಂದು ಸ್ಟಾಕ್ ಇಲ್ಲ ಇನ್ನೊಂದು ಸ್ಟಾಕ್ ಇದೆ ನೋಡಕ್ಕೆ ಅಂತ ಫೋಟೋ ಕಳಿಸ್ತೀನಿ ನಾನು ಸೈಟ್ಗೆ ಫೋಟೋ ನಾನು ಮಾಡ್ತೀನಿ ಅಂದ್ರೆ ನಮ್ಮ ಸರ್ಕಾರಿ ಸೇವೆಗೆ ಸಮಾಜ ಉಂಟಾಗಿ ಅಂತಂದ್ರೆ ಅದು ಸುಮ್ಮನೆ ಹೋದ ಸರ್ಕಾರ ಜನಸಾಮಾನ್ಯರ ತೆರಿಗೆ ಸಂಬಂಧಿಸಿದೆ ನನ್ನ ಅನಿಸಿಕೆ ಇಷ್ಟೇ ನಾವು ಸರ್ಕಾರಿ ಸೇವೆಗೆ ಮೆಚ್ಚುವಂತೆ ವೃತ್ತಿ ಬದುಕನ್ನ ಮುಗಿಸಿ ನಿವೃತ್ತಿಯ ಬದುಕಿನತ್ತ ಕಾಲಿಟ್ಟಿರುವ ಡಾಕ್ಟರ್ ಬಿಟಿ ಮಂಜುನಾಥ್ ಅವರ ಮುಂದಿನ ಜೀವನ ಶುಭವಾಗಿರಲಿ ಅಂತ ನಾವು ಕೂಡ ಹಾರೈಸುತ್ತೇವೆ. ಇದು ಈ ಹೊತ್ತಿನ ವಿಶೇಷವಾಗಿತ್ತು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.